ಅವಂದೇನ್ ಸರ್, ನಮಸ್ಕಾರ. ನಮಸ್ತೆ. ಜೀವನ್ ಸರ್ ನಮಸ್ಕಾರ. ಸರ್, ಅಲೆಕ್ಸಾ, ಜನರಲ್ ಆಗಿ ಅಲೆಕ್ಸಾ ಅಂದ್ರೆ ಒಂದು ನಮ್ಗೆ ಎಲ್ರಿಗೂ ಗೊತ್ತಿರೋ ತರ ಗ್ಯಾಡ್ಜೆಟ್. ಇಟ್ಸ್ ಎ ಅಲೆಕ್ಸಾ, ಆಪಲ್ ಅವರದು. ಆಪಲ್ ಅವರದು ಈ ಅಲೆಕ್ಸಾ ಏನಾಗಿರುತ್ತೆ? ಅದು ನೀವು ಡೈರೆಕ್ಟರ್ನ ಬೆಸ್ಟ್ ಪರ್ಸನ್ ಕೇಳಕ್ಕೆ. ಸರ್ ಹೇಳಿ, ಈ ಅಲೆಕ್ಸಾ ಏನು? ಈ ಅಲೆಕ್ಸಾ ನನಗೆ ಅಲೆಕ್ಸಾ ಅನ್ನೋದಕ್ಕಿಂತ ಆ ಎಕ್ಸ್ ಇದೆಯಲ್ಲ, ರೆಡ್ ಮಾರ್ಕ್ ಅಲ್ಲಿ ಇತ್ತು, ರೆಡ್ ಮಾರ್ಕ್ ಅಲ್ಲಿ ಎಕ್ಸ್ ಇದೆಯಲ್ಲ, ಅದು ನನ್ನ ಸಿನಿಮಾಗೆ ಇನ್ವಾಲ್ವ್ ಆಗಿರುವಂತ ಒಂದು ಅಂಶ ಅದು. ಓಕೆ. ಬರೀ ಎಕ್ಸ್ ಹಾಕೋದಕ್ಕಿಂತ ಏನಾದರೂ ಇರಲಿ ಅಂತಂದ್ಬಿಟ್ಟು ಅಲೆಕ್ಸಾ ಅಂತ ಟೈಟ್ಲ್ ಮಾಡಿದ್ವಿ. ಅದೇ ಟೈಟ್ಲನ್ನ ನಮ್ಮ ಹೀರೋಯಿನ್ಗೂ ನಾನು ನೇಮ್ ಆಗಿಟ್ಟಿದ್ದೀನಿ. ಓಕೆ. ಅಂದರೆ ಆ ನೇಮ್ಗಿಂತನೂ ಈ ಎಕ್ಸ್ ಇದೆಯಲ್ಲ, ಎಕ್ಸ್ ತುಂಬ ಇಂಪಾರ್ಟೆನ್ಸ್ ನಮ್ಮ ನನ್ನ ಕತೆಗೆ. ಕ್ರಾಸ್ ಅನ್ನೋ ಥರ ಕಾಣಿಸುತ್ತೆ. ಕ್ರಾಸ್ ಅಲ್ಲಮ್ಮ, ಅದು ಕ್ರಾಸ್ ಅಲ್ಲ, ಅದು ಎಕ್ಸ್ ಅಷ್ಟೇನೆ. ಅದು ಎಕ್ಸ್ ಅಂತ ನಾನು ಇನ್ನ ಬಿಡಿಸಿ ಹೇಳ್ಬೇಕಂತಂದ್ರೆ, ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೀಬೇಕಾದ್ರೆ ಎಕ್ಸ್ ಅಂತ ಹಾಕ್ತಾರೆ ಫಸ್ಟ್. ನೇಮ್ ಅಲ್ಲಿ ನೋಡಿದೀರ, ಆರ್ ಎಕ್ಸ್ ಅಂತ ಹಾಕ್ತಾರೆ. ನೇಮ್ ಹಾಕಿ, ಡೇಟ್ ಹಾಕಿ, ಆಮೇಲೆ ಆರ್ ಎಕ್ಸ್ ಅಂತ ಹಾಕ್ತಾರೆ. ಅದಕ್ಕೆ ಮೀನಿಂಗ್ ಯಾರಿಗೂ ಗೊತ್ತಿಲ್ಲ, ನಮ್ಮಂಥವ್ರಿಗೆ ಗೊತ್ತಿಲ್ಲ, ಡಾಕ್ಟರ್ ಗೊತ್ತಿರ್ತದೆ ಏನಂತ. ಹಾಗೆ ಅಲೆಕ್ಸಾ ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆ ಆ ಮೀನಿಂಗ್, ಆ ಏನಕ್ಕೆ ಅಲೆಕ್ಸಾ ಎಕ್ಸ್ ಇಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರ್ತದೆ. ಸೊ ಸಿನಿಮಾ ಬಂದ ಮೇಲೆ ಅವ್ರಿಗೆ ಅಲೆಕ್ಸಾ ಏನಕ್ಕೆ ಇಟ್ಟಿದ್ದಾರೆ ಅಂತ. ಅದು ಒಂದು ಫಾರ್ಮಾಸಿಟಿಗಳಿಗೆ ಸಂಬಂಧಪಟ್ಟಂಥ ಒಂದು ಹೆಸರು ಅದು. ಆ ಹೆಸರನ್ನ ನಾನು ಪ್ರಸ್ತಾಪ ಮಾಡಿಲ್ಲ ಅಲ್ಲಿ, ಯಾಕೆಂದರೆ ಇಡಲಿಲ್ಲ, ಇಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ಅದರಲ್ಲಿ ಅರ್ಧ ಕಟ್ ಮಾಡಿ ಎಕ್ಸ್ ಅಂತ ಮಾತ್ರ ನನಗೆ ಬೇಕಾಗಿತ್ತು, ಅದನ್ನ ಇಟ್ಕೊಂಡೆ. ಸೊ ಬರೀ ಎಕ್ಸ್ ಇಡೋದಕ್ಕಿಂತ ಅಲೆಕ್ಸಾ ಅಂತ ಇಡೋಣ ಅಂತ ಇಟ್ಟಿದ್ದೀನಿ. ಈಗ ನಂದು ಕಂಟಿನ್ಯೂಸ್ ಮೂರು ಪ್ರಶ್ನೆ ನಿಮಗೆ, ಮೂರಕ್ಕೂ ಆನ್ಸರ್ ಮಾಡಿ. ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಯಾಕೆ ಅನ್ನೋದು ಒಂದು, ಒಂದು ಇನ್ನೊಂದು ಹೀರೋ ಹೀರೋಯಿನ್ಗಳ ಆಯ್ಕೆ. ಈ ಎರಡನೇ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಯಾಕೆ ಅಂತಂದ್ರೆ, ಯೂಶುವಲ್ ಆಗಿ ತುಂಬಾ ಜನ ಇಷ್ಟಪಡೋದು ಕ್ರೈಮ್ ಥ್ರಿಲ್ಲರ್, ಹಾರರ್ ಅಂತ ಕಥೆಗಳನ್ನ. ಈಗ ಕಮರ್ಷಿಯಲ್ ಕಥೆಗಳನ್ನ ಒಂದು 100 ಜನ 100 ಜನ ರಿಸೀವ್ ಮಾಡಿದ್ರೆ, ಇಂಥ ಕಥೆಗಳನ್ನ 200 300 ಜನ ರಿಸೀವ್ ಮಾಡ್ತಾರೆ, ಇಷ್ಟಪಡ್ತಾರೆ. ಅರೆ ಅದಕ್ಕಿಂತ ಜಾಸ್ತಿ ಅದರಲ್ಲಿ ಏನಾದ್ರು ಒಂದು ಚೂರು ಅವ್ರಿಗೆ ಇಷ್ಟ ಆಗದಿರೋಂಥ ವಿಷಯ ಇತ್ತು ಅಂದರೆ ಆ ಕಮರ್ಷಿಯಲ್ ಸಿನಿಮಾನ ಸ್ವಲ್ಪ ಅವರು ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ಕ್ರೈಮ್ ಥ್ರಿಲ್ಲರ್ನಲ್ಲಿ ಏನಾಗುತ್ತೆ ಅಂತಂದರೆ, ನೆಗೆಟಿವೇ ಇರಲ್ಲ ನಿಮಗೆ, ನೆಗೆಟಿವೇ ಬರಲ್ಲ. ಯಾಕೆಂದರೆ ಕ್ರೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಕ್ರೈಮ್ ಮಾಡೋವರೆಗೂ ಪೊಲೀಸ್ನವರು ಹಾಗೇ ಕೂತಿರ್ತಾರೆ. ಕ್ರೈಮ್ ಇಲ್ಲ ಅಂತಂದರೆ ಪೊಲೀಸ್ನವರೇ ಅವಶ್ಯಕತೆ ಇರಲ್ಲ. ಕ್ರೈಮ್ ಹಿಂದ್ಗಡೆನೆ ಪೊಲೀಸ್ ಹೋಗುದು, ಪೊಲೀಸ್ ಹಿಂದ್ಗಡೆ ಕ್ರೈಮ್ ಬರಲ್ಲ. ಅದು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಸಬ್ಜೆಕ್ಟ್ ಅದು. ಹಾಗಾಗಿ ಈ ಕ್ರೈಮ್ ಥ್ರಿಲ್ಲರ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅದನ್ನ ತಗೊಂಡಿದ್ದೆ. ನಾಯಕ ಮತ್ತು ನಾಯಕಿಯ ಆಯ್ಕೆ ಬಗ್ಗೆ, ನಾಯಕ ಅಂತ ಹೋದಾಗ ಪವನ್ ನಮಗೆ ತುಂಬಾ ವರ್ಷದಿಂದ ಪರಿಚಯ, ಒಂದು ಆಮೇಲೆ ನಮ್ಮ ಕತೆಗೆ ಶೂಟಬಲ್ ಅಂತ ಅನ್ನಿಸ್ತು. ಎಲ್ಲದಕ್ಕೆ ಶೂಟ್ ಆಗ್ತಾರೆ ವಿಡಿಯೋ. ನಮ್ಮ ಕತೆಗೆ ಶೂಟಬಲ್ ಅಂತ ಅನ್ನಿಸ್ತು. ಅದರಲ್ಲಿ ನಾನು ಫಸ್ಟೇ ಅವ್ರಿಗೆ ಹೇಳ್ಕೊಂಡೆ, ನಾನು ಈ ಕತೆ ಈ ಥರ ಇದೆ, ಈ ಥರ ಜನ ಅಲ್ಲಿ ಹೋಗುತ್ತೆ. ನನ್ನ ಕತೆಯಲ್ಲಿ ಬಿಗಿನಿಂಗಲ್ಲಿ ಇಂಟ್ರಡಕ್ಷನ್ ಅಂತ ಹೀರೋ ಇರಲ್ಲ ಅಂತ ಫಸ್ಟ್ ಹೇಳಿದೆ. ಅವಾಗ ಅವ್ರು ಏನು ಹೇಳಿದ್ರು, ಇಂಟ್ರಡಕ್ಷನ್ ಇಲ್ದೇನೆ ಹೀರೋನ ಹೆಂಗೆ ತೋರಿಸ್ತೀರಾ ನೀವು? ನಾರ್ಮಲ್ ಆಗೇ ತೋರಿಸ್ತೀನಿ, ಒಂದು ಸಿಂಪಲ್ ಆರ್ಟಿಸ್ಟ್ನ ಹೆಂಗೆ ತೋರಿಸ್ತೀನಿ ಹಾಗೆ ತೋರಿಸ್ತೀನಿ, ಅದು ಯಾವ ಥರ ಕತೆ ಹೇಳಿ ನೋಡೋಣ ಅಂತಂದ್ರು. ಸೊ ಅವಾಗ ಅದನ್ನು ನಾನು ಕತೆನ ಹೇಳಿದಾಗ ಫುಲ್ಲು ಕತೆ ಕೇಳ್ಬಿಟ್ಟು, ಸರ್ ನೀವು ಇಂಟ್ರಡಕ್ಷನ್ ಕೊಡದೇರೂ ಪರವಾಗಿಲ್ಲ, ಚೆನ್ನಾಗಿದೆ, ನನ್ನ ಇಂಟ್ರಡಕ್ಷನೇ ಬೇಡ, ನನ್ನ ಇಂಟ್ರಡಕ್ಷನ್ನು ಕ್ಲೈಮ್ಯಾಕ್ಸಲ್ಲಿ ಇದೆ, ತಲೆ ಕೆಡಿಸ್ಕೊಳಲ್ಲ, ಚೆನ್ನಾಗಿದೆ ಮಾಡಿ ರೆಡಿ ಅಂತಂದರು. ಹಾಗಾಗಿ ನಾವು ಪವನ್ ನಾನು ಆಯ್ಕೆ ಮಾಡಿದೆ. ಹೀರೋಯಿನ್ ಅಂತ ಬಂದಾಗ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಬೇಕಾಗಿತ್ತು ನನಗೆ, ಅಂದರೆ ಹೀರೋಯಿನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಬೇಕಾಗಿತ್ತು ನನಗೆ. ಅದು ಹೆಂಗೆ ಅಂತಂದರೆ, ಹೀರೋಗೆ ವಿಲನ್ ಆಗಿ ಒಂದು, ಅಂದರೆ ಹೀರೋಗೆ ಹೀರೋ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಅಂತಂದರೆ, ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಇದ್ದಾಗ ಹೀರೋ ಅಂತ ಅನ್ನಿಸ್ಕೊಳ್ಳೋದು. ವಿಲನ್ ಅಂತ ಯಾವಾಗ ಅಂತಂದರೆ, ಹೀರೋ ಇದ್ದಾಗ ಅವನು ವಿಲನ್ ಆಗ್ತಾನೆ ಖಂಡಿತ. ಸೊ ಆ ಒಂದು ಥಾಟ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಯಾರು ಬೆಟರು ನನಗೆ ಅಂತ ಅಂದಾಗ, ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಅದಿತಿ ಪ್ರಭುದೇವ ಅವರು ಶೂಟ್ ಆಗ್ತಾರೆ, ಅವರು ನನಗೆ ಆ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅವರು ವಾಕಿಂಗ್ ಸ್ಟೈಲೇ ಇರ್ಬೋದು,
ಸ್ವಲ್ಪ ಖಡಕ್ ಆಗಿ ಮಾತಾಡೋದೇ ಇರ್ಬೋದು ಅದೆಲ್ಲ ಅದಕ್ಕೆ ಶೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿ. ನೀವು ಹೇಳಿ, ನನ್ಗೆ ಇನ್ನೊಂದು ಪ್ರಶ್ನೆ ಇದೆ. ನೀವು ಮೊದಲನೇ ಫಿಲ್ಮ್ ಅಭಿಮನ್ಯು, ಅಥರ್ವ, ಅಲೆಕ್ಸಾ, ಈ ಮೂರು ಎ ಬಂದಿದೆ, ಮಧ್ಯದಲ್ಲಿ ಒಂದು ಕೇಮಿಯೋ ಮಾಡಿದಿರ ಆ ಸಿನಿಮಾ ಬಿಟ್ಟು, ಈ ಮೂರು ಸಿನಿಮಾಗಳಲ್ಲೂ ಕೂಡ ಲೀಡ್ ಆಕ್ಟರ್ ಆಗಿ ಮಾಡಿದ್ರೆ ಎಲ್ಲದರಲ್ಲೂ ಇದೆ. ನನಗೆ ಗೊತ್ತಿಲ್ಲ, ಪ್ಲಾನ್ಡ್ ಖಂಡಿತ ಸಿನಿಮಾದಲ್ಲಿ ಏನು ಪ್ಲಾನ್ಡ್ ಆಗಿ ಮಾಡಕ್ ಆಗಲ್ಲ ಟೈಟಲ್ಸ್ ಅಲ್ಲಿ. ನನಗೆ ಗೊತ್ತಿಲ್ಲ, ಮೇ ಬಿ ಎ ಅನ್ನೋದು ನನಗೆ ಇಟ್ ಇಸ್ ಮೇ ಬಿ ಲಕ್ಕಿ ಅಥವಾ ವರ್ಕ್ ಆಗ್ತಿರ್ಬೋದು ನನಗೆ. ನಾವೆಲ್ಲೂ ಆಕ್ಚುಲಿ ನಾವು ಕತೆ ಡಿಸ್ಕಸ್ ಮಾಡಿದಾಗ ಅಲೆಕ್ಸ್ ಅನ್ನೋ ಟೈಟಲ್ ಇರ್ಲಿಲ್ಲ, ಇಟ್ ವಾಸ್ ಸರ್ ಹೇಳ್ದಂಗ್ ಬೇರೆ ಟೈಟಲ್ ಇತ್ತು, ಎಕ್ಸ್ ಫ್ಯಾಕ್ಟರ್ ಅನ್ನೋ ಒಂದು ಟೈಟಲ್ ಇತ್ತು. ನಾನು ಏನ್ ಇಡ್ತಾರೆ ಅಂತ ಶೂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ ಇಲ್ಲ ಪವರ್, ನಾನು ಎಕ್ಸ್ಪೆಕ್ಟ್ ಆಗ್ಲಿಕ್ಕೆ ಮಾಡಿ ಒಂದು ಡಿಸೈನ್ ಮಾಡಿಸಿದ್ದೀನಿ ಟೈಟಲ್ ನೋಡಿ ಅಂತ ನನಗೆ ಅದಿತಿ ಅವರಿಗೆ ತೋರಿಸಿದಾಗ ಅಲೆಕ್ಸಾ ಅಂತ ಇತ್ತು. ನನಗೆ ಅದಾಗಿ ಒಂದು 2-3 ಮಂತ್ಸ್ ನಂಗೆ ಕ್ಲಾಶ್ ಆಗಿಲ್ಲ. ಅಭಿಮನ್ಯು ನನ್ನ ಮೊದಲನೇ ಸಿನಿಮಾ, ನಾನು ಅರ್ಜುನ್ ಸರ್ ಕೆಳಗೆ ಮಾಡಿದ್ದು ಅಭಿಮನ್ಯು, ಆಮೇಲೆ ನಂದು ಲಾಂಚ್ ಆಗಿದ್ದು ಅಥರ್ವ, ಸೆಕೆಂಡ್ ಲೀಡ್ ಆಗಿ ಮಾಡಿದ್ರೆ ಸೆಕೆಂಡ್ ಸಿನಿಮಾ ಅಲೆಕ್ಸಾ, ಆಮೇಲೆ ಟ್ರಿಬಲ್ ಎ ಬಂತು ನನಗೆ. ಮೇ ಬಿ ಏನೋ ಯೂನಿವರ್ಸ್ ಮೆಸೇಜ್ ಇರ್ಬೋದು, ಬಟ್ ಎಷ್ಟೋ ಜನಕ್ಕೆ ಸಿಗಲ್ಲ ತ್ರಿಬಲ್ ಎ ಫಸ್ಟ್ 3 ಸಿನಿಮಾಸಲ್ಲಿ. ಐ ಫೀಲ್ ಹ್ಯಾಪಿ, ಅಷ್ಟು ಬಿಟ್ರೆ ಬೇರೇನಿಲ್ಲ. ಕತೆನೇ ಹೀರೋ ಇದರಲ್ಲಿ, ಯಾಕೆಂದ್ರೆ ನಾವು ಯಾವಾಗ್ಲೂ ಕಲಾವಿದ್ರೆ ಹೆಂಗಿರ್ಬೇಕಂದ್ರೆ ಕತೆಯಿಂದ ಹೊರಗೆ ಬಂದು ನಮ್ಮ ಐಡೆಂಟಿಟಿನ ಎಲ್ಲೂ ಹೈಲೈಟ್ ಮಾಡಬಾರದು. ಯಾಕೆಂದ್ರೆ ನನಗೆ ರಂಗಭೂಮಿಯಲ್ಲಿ ನನಗೆ ಹೇಳ್ಕೊಟ್ಟಿರುವಂತ ನೀತಿ ಅದು, ನೀವು ಯಾವ ಕತೆ ಮಾಡ್ತೀರಾ ನಿಮ್ಮ ಐಡೆಂಟಿಟಿ ಕಳ್ಕೊಂಡು ನೀವು ಮಾಡಬೇಕು. ಆ ಕತೆ ಏನಿರುತ್ತೆ ನಿಮ್ಮ ಹೆಸರು ಅದೇ ನೀವು ಆಗ್ಬೇಕೇ ಹೊರತು ಎಲ್ಲೂ ಸಹ ನಿಮ್ಮ ಐಡೆಂಟಿಟಿ ಇರಬಾರ್ದು. ನನಗೆ ಸರ್ ಹೇಳಿದ್ರು, ಪವನ್ ಈ ಕ್ಯಾರೆಕ್ಟರ್ಗೆ ಇಂಟ್ರೊಡಕ್ಷನ್ ಕೊಡಕ್ ಆಗಲ್ಲ, ಕೊಟ್ರೆ ಹಿಂಗಾಗುತ್ತೆ ಅಂತಂದ್ರು. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್, ನಂಗೆ ಅರ್ಥ ಆಗ್ತಿಲ್ಲ, ನಂಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಫ್ಯಾಂಟಾಸ್ಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ನನಗೆ ಅನ್ನಿಸ್ತು. ಹೌದಲ್ಲ, ಇಂಟ್ರೊಡಕ್ಷನ್ ಕೊಟ್ಬಿಟ್ರೆ ಇದು ಕಾಸ್ ಅಂಡ್ ಎಫೆಕ್ಟ್ ಎಲ್ಲ ಗೊತ್ತಾಗುತ್ತಲ್ಲ ಜನಕ್ಕೆ. ಸೊ ಹಂಗಾರೆ ಮಾಡ್ಬೇಕಾ, ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕಾ? ಮಾಡ್ಬೇಕು. ಯಾಕೆ ಮಾಡ್ಬೇಕು? ಕಲಾವಿದ, ನಾನು ಕಲಾವಿದ ಅಂತ ಅನ್ನಿಸ್ಕೊಳ್ಳೋದೇನೆ. ನಾವು ನಮ್ಗೆ ಯಾವ ಪಾತ್ರ ಕೊಡ್ತಾರೆ ಆ ಪಾತ್ರ ಮಾಡಿ ನಿರ್ದೇಶಕರ ಕೈಯಲ್ಲಿ ಒಳ್ಳೇದು ಹೇಳಿಸ್ಕೊಂಡು ಗೆಲ್ಬೇಕು ನಾವು, ಅವಾಗಲೇ ನಾವು ಒಬ್ಬ ಕಲಾವಿದ. ಹೀರೋ ಅನ್ನೋದು 1-ಷ್ಟು ವರ್ಷ ಇರುತ್ತೆ ಸರ್, ಆದರೆ ಕಲಾವಿದ ಅನ್ನೋದು ಸಾಯೋವ್ರಿಗೆ ಇರುತ್ತೆ, ಸತ್ಮೇಲೆ ಇರುತ್ತೆ. ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ ಆ ಒಂದು ನಂಬಿಕೆ ನಮ್ಗಿದೆ. ಸೊ ಕತೆನೇ ಹೀರೋ, ಕತೆನೇ ಹೀರೋಯಿನ್, ಕತೆನೇ ಎಲ್ಲನೂ. ಕತೆಗೆ ತಂದೆ ತಾಯಿ ಇದ್ದಂಗೆ ಪ್ರೊಡ್ಯೂಸರು ಡೈರೆಕ್ಟರು. ಸೊ ನಾವೆಲ್ಲ ಅದರಲ್ಲಿ ಒಂದು ಸೇವೆ ಸಲ್ಲಿಸಿದ್ದೀವಿ ಸಿನಿಮಾಗೆ. ನನಗೆ ತುಂಬ ಮನಸ್ಸಿಗೆ ಹತ್ರವಾಗಿರೋವಂಥ ಕತೆ, ನಾನು ಈ ಥರ ಕತೆ ಮಾಡಬೇಕು ಅಂತ ಒಂದಷ್ಟು ಇಂಗ್ಲೀಷ್ ಸಿನಿಮಾಗಳೆಲ್ಲ ನೋಡಿದಾಗ ಇನ್ಸ್ಪೈರ್ ಆಗಿತ್ತು ನನಗೆ. ಆದರೆ ಎಕ್ಸಾಕ್ಟ್ಲಿ ಈ ಥರ ಬರಲ್ಲ, ಈ ಶೇಡಲ್ಲಿ ಬರೋವಂಥ ಕ್ಯಾರೆಕ್ಟರ್ಗಳು. ನೀವು ಆದಷ್ಟು ಇಂಗ್ಲೀಷ್ ಸಿನಿಮಾಗಳು ನೋಡಿದಾಗ ಅಥವಾ ಬೇರೆ ಕೊರಿಯನ್ ಸಿನಿಮಾಗಳು ನೋಡಿದಾಗ ಎಷ್ಟೋ ಕ್ಯಾರೆಕ್ಟರ್ಗಳನ್ನ ಇಂಟ್ರೋವರ್ಟ್ ಆಗಿ ಬಿಲ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಯಾಕೆಂದ್ರೆ ಎಮೋಷ್ನಲಿ ಇಂಟ್ರೋವರ್ಟ್ ಕ್ಯಾರೆಕ್ಟರ್ಗಳನ್ನ ನೀವು ರಿವೀಲ್ ಮಾಡಿದಾಗ ಅವರು ಗ್ರ್ಯಾಬ್ ಮಾಡೋ ಅಟೆನ್ಷನ್ ಏನಿರುತ್ತೆ ಸ್ಕ್ರೀನ್ ಅಲ್ಲಿ ಅದು ಟ್ರಮೆಂಡಸ್ ಆಗಿರುತ್ತೆ. ಸೊ ಅದರದ್ದು ಲಕ್ಷಣಗಳು ನನ್ಗೆ ಈ ಸ್ಕ್ರಿಪ್ಟ್ ಅಲ್ಲಿ ಕಾಣಿಸ್ತು. ಸೊ ದಟ್ ವಾಸ್ ಜೀವ ಸರ್ಸ್ ವರ್ಕ್, ಅವ್ರು ರಿಸರ್ಚ್ ಮಾಡಿದ್ದ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್ ಆ ಥರ ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ಅಂಡ್ ಮುಂದೆ ನಾನು ಯಾವ ಥರ ಸಿನಿಮಾ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಬಟ್ ಇದು ಒಂದು ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ನನ್ನ ಮನಸ್ಸಿಗೆ ಏನೋ ಒಂದು ಆಸೆ ಇತ್ತು, ನಾನು ಎಲ್ಲ ಮೈ ಚಳಿಬಿಟ್ಟು ಈ ಪಾತ್ರ ಮಾಡಿದೆ ಅನ್ನೋ ಒಂದು ಸಮಾಧಾನ ನನಗಿದೆ. ಆ ಸಮಾಧಾನ ನಾನು ಎಂಜಾಯ್ ಮಾಡ್ತೀನಿ. ಸರ್ ಅವ್ರು ಹೇಳ್ತಾ ಹೇಳಿದ್ರು ತುಂಬಾ ಡೆಪ್ತ್ ಆಗಿ ತಮ್ಮ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ರು, ಅವರೇ ಅಷ್ಟು ಡೆಪ್ತ್ ಆಗಿ ತಿಳ್ಕೊಂಡಿದ್ದಾರೆ ಅಂದಾಗ ನೀವು ಬರಿಬೇಕಾದ್ರೆ ಇನ್ನೆಷ್ಟು ಡೆಪ್ತ್ ಆಗಿ ಆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ ಅವ್ರು ಹೇಳಬೇಕಾದ್ರೆ. ಬಟ್ ಈಗಿನ ದಿನಗಳಲ್ಲಿ ಈ ತರ ಕ್ರೈಮ್ ಥ್ರಿಲ್ಲರ್ಗಳಿಗೆ ನೀವು ಹೇಳ್ದಂಗೆ ವೈಡ್ ರೇಂಜ್ ಆಫ್ ಆಡಿಯನ್ಸ್ ಇದಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದಾರೆ, ಬಿಕಾಸ್ ಆಫ್ OTT ಪ್ಲಾಟ್ಫಾರ್ಮ್ಸ್. ಎಲ್ಲಾ ಕಡೆಯಿಂದ ಕೂಡ ಈ ತರ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿಗೆ ಆಡಿಯನ್ಸ್ ಇದಾರೆ. ಬಟ್ ಬೇರೆ ಸಿನಿಮಾಗಳಿಗಿಂತ ಹೋಲಿಕೆ ಮಾಡಿದ್ರೆ ಈ ಅಲೆಕ್ಸಾ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಯಾವ ಕೈಂಡ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ? ಫಸ್ಟ್ ಆಫ್ ಆಲ್ ಇದರಲ್ಲಿ ತಗೊಂಡಿರೋ ಒಂದು ಆ ಡ್ರಗ್ಸ್ ಮಾಫಿಯಾ ತಗೊಂಡಿರೋ ಒಂದು ಸಣ್ಣ ವಿಷಯ ನಾನು ಅನ್ಕೊಂಡಿರೋ, ಅಂದ್ರೆ ನಾನು ಬಳಸಿರುವಂತ ಒಂದು ವಿಷಯ ಅದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವುದು ಬಂದಿಲ್ಲ ಅಂತ ಅನ್ಕೋತೀನಿ, ಇಲ್ಲ ಸೌತ್ ಇಂಡಿಯಾದಲ್ಲೇ ಬಂದಿಲ್ಲ ಅಂತಾನೆ ಅನ್ಕೋತೀನಿ, ಬಟ್ ನೋಡಿಲ್ಲ ನನಗೆ, ನಾನು ಅನ್ಕೋತೀನಿ. ಬಟ್ ಕನ್ನಡದಲ್ಲಂತೂ ಬಂದಿಲ್ಲ. ಸೊ ಅದೊಂದು ಹೊಸ ವಿಷಯನ ಇಟ್ಟಿದ್ದೀನಿ. ಯಾಕೆಂತಂದ್ರೆ ಫಾರ್ಮಾಸ್ಯುಟಿಕಲ್ ಮಾಫಿಯಾದಲ್ಲಿ ಇಷ್ಟೊಂದಿದೆ, ನಾನು 0.001 ಅಷ್ಟು ಮಾತ್ರ ಒಂದು ಸಣ್ಣದಾಗಿ ತೋರಿಸಿದ್ದೀನಿ. ಅದೊಂದು ಡಿಫ್ರೆಂಟ್ ಆಗಿದೆ ಒಂದು. ಆಮೇಲೆ ಒಂದು ಒಂದು ಮರ್ಡರ್ ಸುತ್ತ ನೂರಾರು ಥರ ಕತೆ ಇದು ಸ್ಕ್ರೀನ್ ಪ್ಲೇನ ಮಾಡ್ಬೋದು, ಎಣಿಬೋದು, ಇನ್ವೆಸ್ಟಿಗೇಷನ್ ನೂರಾರು ಹ್ಯಾಂಗಲ್ಗಳಲ್ಲಿ ಹೋಗುತ್ತೆ. ಬಟ್
ಈ ತರ ಹ್ಯಾಂಗಲ್ ನಲ್ಲೂ ಇನ್ವೆಸ್ಟಿಗೇಷನ್ ಹೋಗುತ್ತೆ, ಹೋಗ್ಬಹುದು, ಹೋಗುತ್ತೆ ಅನ್ನೋದನ್ನ ತೋರಿಸಿದೀನಿ. ಎಲ್ರು ಏನ್ ಮಾಡ್ತಾರೆ, ಮರ್ಡರ್ನ ತೋರಿಸಿ ತುಂಬಾ ಸಿನಿಮಾಗಳಲ್ಲಿ ನಾನು ನೋಡಿರೋದು, ಎಲ್ರು ಅಂತ ಹೇಳಲ್ಲ, ತುಂಬಾ ಸಿನಿಮಾಗಳಲ್ಲಿ ಫಸ್ಟ್ ಮರ್ಡರ್ ಆಗುತ್ತೆ, ಮರ್ಡರ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ಮರ್ಡರ್ನ ಎಸ್ಟಾಬ್ಲಿಷ್ ಮಾಡಿ ಯಾರು ಮರ್ಡರ್ ಯಾರು ಯಾಕೆ ಮರ್ಡರ್ ಮಾಡೋದು, ಯಾರು ಮಾಡೋದು, ಏನ್ ಮಾಡೋದು ಮುಂದಕ್ಕೆ ಅಂತ ಹೋದಾಗ ಪೊಲೀಸ್ಗೆ ಹೋಗ್ತೀವಿ. ಪೊಲೀಸ್ನವ್ರು ಏನ್ ಮಾಡೋದ್ರಿಂದ ಅದನ್ನ ಅದ್ರ ಹಿಂದೆ ಬೀಳ್ತಾರೆ ಅಷ್ಟೇ. ನಾನೇನ್ ಮಾಡಿದೀನಿ, ಮರ್ಡರ್ ತೋರ್ಸೋದೇ ಇಲ್ಲ, ನಾನು ಬಿಗಿನಿಂಗ್ ಅಲ್ಲಿ ತೋರ್ಸೋದೇ ಇಲ್ಲ ನಾನು ಮರ್ಡರ್ನ. ಮರ್ಡರ್ ಆಗಿದೆ ಅನ್ನೋದನ್ನ ಮಾತ್ರ, ಮರ್ಡರ್ ಆಗಿರ್ಬಹುದು ಅನ್ನೋದನ್ನ ಮಾತ್ರ ನಾನು ಒಂದು ಕ್ಲೂ ಕೊಟ್ಟಿದ್ದೀನಿ. ಆ ಕ್ಲೂ ಇಂದ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಹೋಗ್ತಾ ಹೋಗ್ತಾ ಮರ್ಡರ್ ಹೆಂಗಾಯ್ತು, ಯಾರಾಯ್ತು, ಯಾರಾದ್ರು ಹೆಂಗಾದ್ರು, ಯಾಕೆ ಮಾಡಿದ್ರು, ಯಾವ ರೀತಿ ಆಯ್ತು ಅಂತ ಅದು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅದೆಲ್ಲ ಓಪನ್ ಆಗುತ್ತೆ. ಆ ಥರ ಒಂದು ಒಂದು ಬೇರೆ ಥರ ವೆರೈಟಿ ಆಗಿ ನಾನು ಮಾಡಿದ್ದೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ. ಬಟ್ ಅಟ್ ದ ಸೇಮ್ ಟೈಮ್ ಎರಡು ಕಡೆ ರನ್ ಆಗ್ತಿರುತ್ತೆ. ಒಂದು ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ನಡೀತಾ ಇರುತ್ತೆ, ಆಡಿಯನ್ಸ್ ಕೆಲವೊಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಇದಾಗ್ಬೋದು ಮಾಡ್ತಾರೆ, ಬಟ್ ಅದು ಬರಲ್ಲ. ಅದನ್ನ ಎಷ್ಟು ಚಾಲೆಂಜಿಂಗ್ ಸರ್ ಅದನ್ನೆಲ್ಲ, ಯಾಕಂದ್ರೆ ಜನರಲ್ ಆಗಿ ನಾವು ಬರಿಬೇಕಾದ್ರೆ ಅಥವಾ ನೀವು ಬರಿಬೇಕಾದ್ರೆ ಒಂದಿಷ್ಟು ಇರುತ್ತೆ, ಒಂದು 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 ಪ್ಯಾಟರ್ನ್ ಇರುತ್ತೆ. ಈ ಪ್ಯಾಟರ್ನ್ ಒಂದು ಬರಿತಾ ಇರಬೇಕಾದ್ರೆ ಆ ಪ್ಯಾಟರ್ನ್ ಬ್ರೇಕ್ ಮಾಡಿ ಹೊಸ ತರದಾಗಿ ಬರೆಯೋದು ಎಷ್ಟು ಕಷ್ಟ ಅನಿಸ್ತು ನಿಮ್ಗೆ? ನನಗೆ ಇದನ್ನ ಬರಿಬೇಕಾದ್ರೆ ಒಂದು ಮೂರು ಸಲ ನಾನು ಇದನ್ನ ಆರ್ಡರ್ ಮಾಡಿದ್ದೀನಿ, ಇದನ್ನ ಮೂರು ಸಲ ಆರ್ಡರ್ ಮಾಡಿದ್ದೀನಿ. ಬಟ್ ಬರಿಬೇಕಾದ್ರೆ ಒಂದಷ್ಟು ನಾನು ಮಾಡ್ಕೊಂಡಿದ್ದೀನಿ, ಒಂದು 80%. ಇನ್ನು 20% ಎಡಿಟಿಂಗ್ ಆದಮೇಲೆ ಅದನ್ನ ಸಿನಿಮಾನ ಒಂದು 50-60 ಸಲ ನೋಡಿ 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 ಆವಾಗ ಅಲ್ಲೂ ಚೇಂಜ್ ಮಾಡಿದ್ದೀನಿ ನಾನು. ಆ ಸ್ಕ್ರೀನ್ ಪ್ಲೇ ನಲ್ಲೂ ಚೇಂಜ್ ಮಾಡಿದ್ದೀನಿ. ಲೀನಿಯರ್ ಸ್ಕ್ರೀನ್ ಪ್ಲೇ ಅಲ್ಲ. ಇಲ್ಲ, ಇದು ಲೀನಿಯರ್ ಆಗಿ ಬರಲ್ಲ, ಆತರ ಬರಲ್ಲ. ಇದು ಒಂಥರ ಕನ್ಫ್ಯೂಷನ್, ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಬಟ್ ಕತೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಅರ್ಥ ಆಗ್ಲಿಲ್ಲ, ಬಟ್ ಎಂಟೈರ್ ಸಿನಿಮಾ ನನ್ನ ತಲೆಯಲ್ಲಿ ಇತ್ತು ಶೂಟಿಂಗ್ ಮುಂಚೆ. ಎಂಟೈರ್ ಸಿನಿಮಾ ನಾನು ಸಿನಿಮಾ ನೋಡ್ಬಿಟ್ಟಿದೆ, ಆತರ ನೋಡಿರೋದ್ರಿಂದನೇ ನಾನು ಈ ತರ ಮಾಡಕ್ ಸಾಧ್ಯ. ಸ್ಕ್ರೀನ್ ಪ್ಲೇ ಬಟ್ ನಾವು ಕನ್ಕ್ಲೂಷನ್ ಕೊಟ್ಟಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ, ನೀವು ತಲೆಗೆ ಹುಳ ಬಿಟ್ಕೊಂಡಿರ್ತೀರಾ ಆಡಿಯನ್ಸ್ ಆಗ್ಬೋದು, ಯಾರು ಓ ಇವ್ನು ಮಾಡಿದ್ದಾನೆ ಇವ್ನು ಗ್ಯಾರಂಟಿ ಇವನೇ ಮಾಡಿರೋದು, ಪಕ್ಕದಲ್ಲಿ ಇರೋರ್ಗೆ ಹೇಳ್ತಾರೆ ಸರ್ ಈಗ ನೋಡಿ ಈ ಕೊಲೆ ಮಾಡಿದ ಇವನೇ, ಆಚೆ ಹೋದ್ಮೇಲೆ ಬೆಟ್ಸ್ ಕಾಫಿ ಕೊಡಿಸ್ಬೇಕು, ಇದು ನಡೆಯುತ್ತಾ? ಅದ್ ನಡೆಯಲ್ಲ, ಈ ತರ ಬೆಟ್ ಕಟ್ತಾರೆ, ಅದಂಗ ಆಗಿರಲ್ಲ, ಏನೋ ಬೇರೆ ಆಗಿರುತ್ತಲ್ಲಿ. ಈ ತರ ಎಕ್ಸ್ ಫ್ಯಾಕ್ಟರ್ ಗಳು ತುಂಬಾ ಇಟ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಈ ತರ ಅಂಶಗಳೇ ನಮ್ಗೆ ಒಂದು ಮೋಟಿವೇಟಿಂಗ್, ಸಿನಿಮಾ ಮಾಡ್ಬೇಕು ಇದನ್ನ, ಏನಾರ ಒಂದ್ ಡ್ರೈವ್ ಬೇಕಲ್ಲ. ಈಗ ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾವು ಒಳ್ಳೊಳ್ಳೆ ಉತ್ತರ ಕೊಡ್ತೀವಿ, ಹಂಗೆ ಸಿನಿಮಾದಲ್ಲೂ ಅಷ್ಟೇ. ಆಡಿಯನ್ಸ್ ಏನ್ ಅನ್ಕೊಂತಾರ ಅದಾಗಲ್ಲ, ಅದಾಗದೇ ನನ್ಗೆ ಉಲ್ಟಾ ಹೊಡೆದು ಏನ್ ಮಾಡೋ ನೀವು ನೋಡೋಣ ಯಾರ ನೋಡೇ ಬಿಡ್ತೀನಿ ಅಂತ ಅವ್ರು ಇನ್ನ ಎಡ್ಜ್ ಆಫ್ ದ ಸೀಟ್ ಬರ್ತಾರೆ. ದಟ್ ಈಸ್ ಸೈಕೋಲಜಿ ಆಫ್ ಆಡಿಯನ್ಸ್. ಸೊ ಅದನ್ನ ಮಾಡೋದ್ರಲ್ಲಿ ಸರ್ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ರಲ್ಲ ಸಿನಿಮಾಗೂ ಮುಂಚೆನೆ ಸಿನಿಮಾ ನೋಡಿದ್ರೆ ನಮ್ಮ ತಲೆಯಲ್ಲಿ ಇತ್ತು ಅಂದಾಗ ಅವ್ರು ತುಂಬಾ ಕ್ಲಾರಿಟಿಯಿಂದ ಇದ್ರು ಅಂತ ಗೊತ್ತಾಗುತ್ತೆ. ನೀವು ಹೇಳಿದ್ರೆ ನಂಬಲ್ಲ, ನಾನು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ. ನಾನು ಸರ್ ರಾತ್ರಿ 2-3 ಗಂಟೆಲೂ ಡಿಸ್ಕಸ್ ಮಾಡಿದ್ದೀನಿ, ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ ಶೂಟಿಂಗ್ ಸ್ಟಾರ್ಟ್ ಆಗಕ್ಕೆ ಮುಂಚೆ, ಐ ತಿಂಕ್ 1 ತಿಂಗಳು ಮುಂಚೆ, ರಾತ್ರಿ 12:30-1 ಗಂಟೆ ಸರ್ ಈಗ ಈ ಕ್ಯಾರೆಕ್ಟರ್ ಹಿಂಗ್ ಮಾಡುತ್ತೆ ಅಂತೀರಾ, ಈ ಕ್ಯಾರೆಕ್ಟರ್ ಹಿಂಗ್ ಮಾಡುತ್ತೆ ಅಂತೀರಾ, ನಾನ್ ಸಿನಿಮಾ ನೋಡಿಲ್ವಲ್ಲ, ಇವ್ರು ನೋಡ್ಬಿಟ್ಟಿದ್ದಾರೆ, ನನಗೆ ಅರ್ಧಂಬರ್ಧ ಸಿನಿಮಾ ತೋರಿಸಿರ್ತಾರೆ ಸರ್, ಇದು ನನಗ್ ಬೇಕು ಹೇಳಿ ಸರ್, ಇರಿ ಪವನ್ ಎದ್ಬಿಟ್ಟು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಎದ್ದು ಪಾಪ ಫ್ರೆಶ್ ಆಗಿ 3 ಗಂಟೆ ಕೂತ್ರೆ ಬೆಳಗ್ಗೆ 7-8 ಗಂಟೆವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಎಕ್ಸ್ಪ್ಲನೇಷನ್ ಆಗ್ಬೋದು, ಆ ಡ್ರಗ್ಗಳು ಹೆಂಗ್ ವರ್ಕ್ ಆಗುತ್ತೆ ಆಗ್ಬೋದು, ಏನು ತುಂಬಾ ವಿಚಾರ ಅವ್ರು ತಿಳ್ಕೊಂಡಿರೋದನ್ನ ನಾವ್ ಈ ತರ ಡಿಸ್ಕಸ್ ಮಾಡಿ ನನಗೇನೆ ಕನ್ಫ್ಯೂಸ್ ಆಗ್ತಿತ್ತು. ಈಗ ನನಗ್ ಕ್ಲಾರಿಟಿ ಸಿಕ್ತು, ಈಗ ಎಕ್ಸ್ ವೈ ಝಡ್ ಕ್ಯಾರೆಕ್ಟರ್ ಅಲ್ಲಿ ಎಕ್ಸ್ ಕ್ಯಾರೆಕ್ಟರ್ ಮಾಡಿದೆ ಅಂತ ನನಗೆ ಕ್ಲಾರಿಟಿ ಸಿಕ್ಬಿಡ್ತು ಸರ್, ಎಕ್ಸ್ ತಾನೇ ಮಾಡಿರೋದು. ಇಲ್ಲಪ್ಪ ಅವ್ನು ಎಕ್ಸ್ ಇಲ್ಲ, ವೈನು ಇಲ್ಲ, ಝೆಡ್ ಇಲ್ಲ. ಡಿಸ್ಕಷನ್ ಆದ್ಮೇಲೆ ನಂಗೆ ಡೌಟ್ ಬರುತ್ತೆ. ಸೊ ನನ್ಗೆ ಅಲ್ಟಿಮೇಟ್ಲಿ ಡಬ್ಬಿಂಗ್ ಹೋದಾಗ ಕ್ಲಾರಿಟಿ ಬಂತು ಅವ್ರಿಗೆ. ಫೈನಲ್ ಸಿನಿಮಾ ನೋಡಿದಾಗ ಹೀರೋಗೆ ಯಾವ ತರ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು ಅಂದ್ರೆ, ಈ ಸಿನಿಮಾದಲ್ಲಿ ನನ್ನನ್ನ ಏನ್ ಮಾಡಕ್ ಹೊರಟಿದ್ದಾರೆ ಅಪ್ಪ, ನನ್ನ ಏನಾರು ಮುಳುಗಿಸ್ತಾ ಇದ್ದಾರ, ಇಲ್ಲ ತೇಲಿಸ್ತಾ ಇದಾರ, ಇಲ್ಲ ಮೇಲೆ ಎತ್ತಾ ಇದಾರ ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಇತ್ತು. ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ನಾನು ಸರ್ ಒಂದ್ಸಲ ಎಡಿಟಿಂಗ್ ನಲ್ಲೇ ತೋರಿಸಿ ಸರ್ ತಲೆ ಕೆಡ್ಸ್ಕೊಡಿ, ಬನ್ನಿ, ನಿಮ್ದು ಯಾವುದೇ ತರದ್ದು ಅದರಲ್ಲಿ
ವೀಕ್ ಆಗಿ ಯಾವ್ದು ಮಾಡಿಲ್ಲ. ಮೇಲಾಗಿ ನಿಮ್ಗೆ ಹಂಗ್ ಕಾಣಿಸ್ಬೋದು, ನಾವು ಶೂಟಿಂಗ್ ಮಾಡಿರೋದ ಹಂಗ್ ಕಾಣಿಸ್ಬೋದು, ಬಟ್ ಸ್ಕ್ರೀನ್ ಪ್ಲೇನ ನಾನು ಜೋಡಿಸ್ಬೇಕಾದ್ರೆ ನೀವು ಬೇರೆ ಲೆವೆಲ್ಗೆ ಇದ್ದೀರಾ, ಅದ್ರಲ್ಲಿ ಎಡಿಟಿಂಗ್ ಪ್ಯಾಟರ್ನ್ ಅಲ್ಲಿ ಬೇರೆ ಲೆವೆಲ್ಗೆ ಇದ್ದೀರಾ. ವೆರಿ ಹ್ಯಾಪಿ. ಒಂದ್ ಕೆಲಸ ಮಾಡಿ ನೀವು, ಸುಮ್ನೆ ಆಗ್ಬಿಟ್ಟು ನಾನು ಏನು ತುಂಬಾ ಸಲ ಕೇಳೋದು, ನಾನು ತೋರ್ಸಕ್ಕೆ ಹೋಗಲ್ಲ. ಆಮೇಲೆ ಡಬ್ಬಿಂಗ್ ಬಂದಾಗ ನಾನು ಆ ಡಬ್ಬಿಂಗ್ ನಲ್ಲಿ ಒಂದಷ್ಟು ವಾಯ್ಸ್ ಓವರ್ನ ಬರ್ದಿದ್ದೆ, ನಾನು ವಾಯ್ಸ್ ಓವರ್ ಬರ್ದಿದ್ದೆ. ಸೊ ಆ ವಾಯ್ಸ್ ಓವರ್ ವಿತ್ ವಿಜುವಲ್, ಬಟ್ ಇವ್ರ ವರ್ಕ್ ಏನಿದೆ ಅದನ್ನ ಮಾತ್ರ ನಾನು ಹಾಕಿ ತೋರಿಸಿದ್ನಲ್ಲ, ಅಷ್ಟರಲ್ಲೇನೆ ಇವ್ರಿಗೊಂದು ಕ್ಲಾರಿಟಿ ಬಂದ್ಬಿಡ್ತು. ಓಹ್, ಇದ್ರಲ್ಲಿ ಏನೋ ನಂದು ಒಂದು ಮುಖ್ಯವಾದ ಒಂದು ಪವರ್ ಪ್ಯಾಕ್ಟ್ ಇದೆ, ಪವರ್ ಪ್ಯಾಕ್ಟ್ ಇದೆ ಅಂತ ಅಂದ್ಬಿಟ್ಟು ಅವರು ಆವಾಗ ಮೈಂಡ್ ಸೆಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಸಿನಿಮಾ ನೋಡ್ಬೇಕು ಸರ್, ಹೆಂಗ್ ಬಂದಿದ್ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಅವಾಗ ಒಂದು ಶೋ ಟೆಕ್ನಿಷಿಯನ್ ಶೋ ಆಗ್ತಾಗ ಅವಾಗ ಅವ್ರಿಗೆ ಫುಲ್ ಫಿಲ್ ಆದ್ರು, ಓ ಇಲ್ಲಪ್ಪ ಮಸ್ತ್ ಆಗಿದೆ, ನಾನು ಸೂಪರ್ ಆಗಿದ್ದೀನಿ ಇದ್ರಲ್ಲಿ. ಯಾಕಂದ್ರೆ ವೆನ್ ಯು ಚೂಸ್ ಅನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಯಾಕಂದ್ರೆ ಅನ್ಯೂಶುವಲ್ ಸಿನಿಮಾ ನೀವು ಚೂಸ್ ಮಾಡಿದಾಗ ಭಯ ಅನ್ನೋದು ಎಲ್ಲರಿಗೂ ಇರುತ್ತೆ. ಈಗ ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಬಂದವನು, ಆಸೆ ಸಾವಿರ ಇರ್ಬೋದು ನನಗೆ, ಎಕ್ಸ್ಪೆರಿಮೆಂಟ್ ಕ್ಯಾರೆಕ್ಟರ್ ಮಾಡಬೇಕು, ಸೈಕ್ ಕ್ಯಾರೆಕ್ಟರ್ ಮಾಡಬೇಕು, ಏನೋ ಇರ್ಬೋದು, ಬಟ್ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಭಯ ಇರುತ್ತೆ ನಮಗೆ. ಆಮೇಲೆ ಅದು ಹೆಂಗೆ ಕಾಣಿಸ್ತಾ ಇದೆ ನಾನು ಮಾಡ್ತಿರೋದು, ಜನಕ್ಕೆ ಹೆಂಗೆ ಅನ್ಸೋ ಆಡಾಗ ಅನ್ಸುತ್ತೆ, ಅದೆಲ್ಲ ಭಯ ಇರುತ್ತೆ. ಬಟ್ ಸರ್ ಏನು ತಗೊಂಡೋಗಿದ್ದಾರೆ, ನಾನು ಆ್ಯಕ್ಚುಲಿ ಎಡಿಟಿಂಗಲ್ಲಿ ನಾನು ಒಂದ್ಸತಿ ಎಡಿಟರ್ ಆಫೀಸ್ಗೆ ಹೋಗಿದ್ದೆ, ಸರ್ ಅಲ್ಲೇ ಇದ್ರು. ನಾನು ಸೀದಾ ಹೋಗ್ಬಿಟ್ಟು ಏನೋ ಒಂದು ಎಡಿಟಿಂಗ್ ಚೇಂಜ್ ಮಾಡಿದ್ರು ಒಂದು ಪ್ಯಾಟರ್ನ್ ಸ್ಕಿನ್. ನಾನು ನೋಡಿದ ತಕ್ಷಣ ಸರ್ನ ಮತ್ತೆ ಎಡಿಟರ್ನ ಹಗ್ ಮಾಡ್ಬಿಟ್ಟು ಬಂದೆ ಹೊರಗಡೆ ಬರುವಾಗ. ಯಾಕೆಂದ್ರೆ ದಟ್ ಇಸ್ ಅ ಪವರ್ ಆಫ್ ಎ ಟೆಕ್ನಿಷಿಯನ್. ಟೆಕ್ನಿಷಿಯನ್ಸ್ ಪವರ್ ಎಷ್ಟಿರುತ್ತೆ ಅಂತಂದ್ರೆ, ನಾವ್ ಏನ್ ಅನ್ಕೊಂಡಿರ್ತೀವಿ ಅದನ್ನ ಬದಲಾಯಿಸೋ ತಾಕತ್ ಇರೋದು ಒಬ್ಬ ಎಡಿಟರ್ಗೆ, ಒಬ್ಬ ಡೈರೆಕ್ಟರ್ಗೆ, ಕ್ಯಾಮ್ರಾ ಇಂದ ಕೆಲಸ ಮಾಡೋರಿಗೆ. ಸೊ ಅವತ್ತೇ ನನ್ ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವ್ರು ಏನ್ ಹೇಳಿದ್ರು ಅದಕ್ಕಿಂತ 10 ಮಾಡಿ ಡೆಲಿವರ್ ಮಾಡ್ತಾರೆ, ವೆರಿ ವೆಲ್ ಪ್ರಿಪೇರ್ಡ್ ವರ್ಕ್ ಮಾಡ್ತಿದ್ದಾರೆ ಡೈರೆಕ್ಟರ್ ಮತ್ತೆ ಎಡಿಟರ್ ಅಂತ. ನನ್ಗೆ ಅವತ್ತಿಂದನೂ ನಾನು ಹೇಳ್ಕೊಂಬಂದೆ, ಸರ್ ನಿಮ್ಗೆ 1000 ಜನ ಕತೆ ಅರ್ಥ ಆಗಿಲ್ಲ ಅಂದ್ಬಿಟ್ಟು 1000 ಡಿಮೋಟಿವೇಟ್ ಮಾಡ್ಬೋದು, ದಯವಿಟ್ಟು ಡಿಮೋಟಿವೇಟ್ ಆಗ್ಬೇಡಿ, ಯು ಆರ್ ಆನ್ ಎ ರೈಟ್ ಟ್ರ್ಯಾಕ್, ನಿಮ್ಮ ದಾರಿಲಿ ನೀವು ಹೋಗ್ತಾ ಇರ್ಬೇಕು ಸರ್, ಆ ಕಡೆ ಈ ಕಡೆ ನೋಡ್ಬೇಡಿ, ಜನಕ್ಕೆ ಬಿಟ್ಬಿಡೋಣ ಸರ್, ಜನ ಬೈದ್ರೆ ಬಯಸ್ಕೊಳ್ಳೋಣ, ಜನ ಹೊಗಳಿದ್ರೆ ಹೊಗಳಿಸ್ಕೊಳ್ಳೋಣ, ಬೇರೆ ಯಾವ್ದು ತಲೆ ಕೆಡಿಸ್ಕೊಳ್ಳಿ. ಬಟ್ ತುಂಬಾನೇ ಡಿಸ್ಟ್ರಾಕ್ಷನ್ಸ್ ಆಯ್ತು ಸರ್ಗುವೆ ಪಾಪ ಮಧ್ಯದಲ್ಲಿ. ಅಂದ್ರೆ ಕಾರಣ ಏನಂತಂದ್ರೆ, ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಕತೆನ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಪ್ರೊಡ್ಯೂಸರ್ ಏನಂದ್ರು, ಕ್ರೈಮ್ ಥ್ರಿಲ್ಲರ್ ಅಂದ ತಕ್ಷಣನೇ ಅವ್ರಿಗೆ ಅರ್ಥ ಆಗಿತ್ತು ಕ್ರೈಮ್ ಥ್ರಿಲ್ಲರ್ ಚೆನ್ನಾಗಿರ್ತದೆ ಅಂತ, ಫಿಕ್ಸ್ ಆಗ್ಬಿಟ್ರು ಅವ್ರು. ಮೆಜಾರಿಟಿ ವರ್ಕ್ ಆಗುವಂತ ಕಾನ್ಸೆಪ್ಟ್ ಸಿ, ಏನಕ್ಕೆ ಇವಾಗ ಎಷ್ಟೋ ಸಿನಿಮಾ ಹಾರರ್ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ, ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇಷ್ಟ ಆಗುತ್ತೆ ಏನಕ್ಕೆ ಅಂದ್ರೆ, ಸಿಂಪಲ್, ಅದರಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡ್ ಮಾಡುವಂತ ಎಲಿಮೆಂಟ್ಗಳು ಅದರಲ್ಲಿ ಇರಲ್ಲ, ಅದ್ರಲ್ಲಿ ಕತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು ಹಾರರ್ ಸಿನಿಮಾ ತಗೊಳ್ಳಿ, ಕತೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೆ, ಇಂಥ ಮನೇಲಿ ಇಂಥ ದೆವ್ವ ಬಂದು ಇಂಥವ್ರನ್ನ ಹಾಂಟ್ ಮಾಡ್ತಿದೆ, ಇಂಥವ್ರ ಬಂದು ಓಡಿಸ್ತಾರೆ, ಕ್ಲಿಯರ್ ಆಗಿರುತ್ತೆ. ಸೊ ನಾವ್ ಎಷ್ಟು ಕತೆ ಕ್ಲಾರಿಟಿ ಮಾಡ್ಕೊಂತೀವಿ ಅಷ್ಟು ಜನಕ್ಕೆ ಅದು ಹಿಡಿಸುತ್ತೆ. ನೀವ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಒಂದು ಜ್ಯೂಸ್ ಆಗ್ಬೋದು ಏನೇ ಒಂದು, ಅಷ್ಟು ಚೆನ್ನಾಗಿ ಕುಡ್ದವ್ರಿಗೆ ಫೀಲ್ ಆಗುತ್ತೆ. ದಟ್ ಈಸ್ ದ ಸೇಮ್ ಆಸ್ಪೆಕ್ಟ್ ವಿತ್ ಸಿನಿಮಾ. ಅದು ಎಲ್ಲರಿಗೂ ಅರ್ಥ ಆಗಲ್ಲ, ಅರ್ಥ ಆಗದೇ ಇರೋರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಇದು ಅರ್ಥ ಆಗ್ತಿಲ್ಲ ಅಂದ್ಬಿಟ್ಟೆ ಚೆನ್ನಾಗಿಲ್ಲ ಅಂತಾರೆ. ಸಾಕಷ್ಟು ಇರುತ್ತೆ, ಬಟ್ ನಾವ್ ಎಕ್ಸ್ಪೆರಿಮೆಂಟ್ ಹೌದು. ಈಗ ನಾನು ಅಷ್ಟೇ, ಈಗ ನನ್ನ ನೆಕ್ಸ್ಟ್ ಸಿನಿಮಾ ಮಾಡೋದ್ರೆ ನನ್ನ ತುಂಬಾ ಚೆನ್ನಾಗಿದೆ. ಈಗ ನಮ್ ಜಾನರ್ ಬಂದ್ರೆ ತುಂಬಾ ಪಾಪ್ಯುಲರ್ ಸಿನಿಮಾ ಅಂದ್ರೆ ಉಷ್ ಉಪ್ಪಿ ಸರ್ ಮಾಡಿದ್ದು, ಈಸ್ ಅ ಲೆಜೆಂಡರಿ ಡೈರೆಕ್ಟರ್. ಆ ಸಿನಿಮಾ ಸ್ಟೋರಿಗಳು ಕೇಳಿದಾಗ ಹೇಳ್ತಾರೆ, ಪ್ರೊಡ್ಯೂಸರ್ ಹೇಳ್ತಾರೆ, ಎಷ್ಟೋ ಜನ ಈ ಸಿನಿಮಾ ರಿಲೀಸ್ ಮಾಡ್ಬೇಡಿ ಅಂದ್ರು, ಹಂಗಂದ್ರೆ ಹಿಂಗಂದ್ರು ಅಂತೆಲ್ಲ ಹೇಳಿದಾರೆ, ಬಟ್ ಆದ್ರೆ ಹೆಂಗ್ ಸಿನಿಮಾ ಹಿಟ್ ಆಯ್ತು? ಇಟ್ ಈಸ್ ಅ ಪವರ್ ಆಫ್ ಅ ಡೈರೆಕ್ಟರ್, ಇಟ್ಸ್ ಅ ಪವರ್ ಆಫ್ ಅ ಪ್ರೊಡ್ಯೂಸರ್, ಇಟ್ಸ್ ಅ ಪವರ್ ಆಫ್ ಅ ಆಡಿಯನ್ಸ್. ಜನ ಒಂದ್ಸತಿ ತಗೊಂಡ್ರೆ ನಾವು ಕಮ್ಯುನಿಕೇಟ್ ಮಾಡ್ಬೇಕು ಅಷ್ಟೇ, ಪ್ರಮೋಟ್ ಮಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ದಟ್ ಈಸ್ ಅ ಕೀ. ಸರ್, ಅದಿತಿ ಮೇಡಮ್ ಏನಾದ್ರೂ ಈ ತರದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರ ಮಧ್ಯ ಮಧ್ಯದಲ್ಲಿ, ಸರ್ ಕನ್ಫ್ಯೂಸ್ ಆಗ್ತಿದೆ ಆ ತರ ಏನಾದ್ರು? ಯಾಕಂದ್ರೆ ಇವ್ರು ಹೇಳಿದ್ರಲ್ಲಿ, ಇವ್ರು ಕೇಳಿದ್ರಲ್ಲಿ ಬೆಳಿಗ್ಗೆ 3 ಗಂಟೆ ಇಲ್ಲ, ಅವ್ರು ಕೇಳ್ತಾ ಇದ್ರು, ಬಟ್ ಅವ್ರಿಗೆ ಒಂದು ಕ್ಲಾರಿಟಿ ಏನಿತ್ತು ಅಂತಂದ್ರೆ, ಅಲ್ಲಿ ಏನೇನ್ ನಡೆದ್ರು ನಾನೇ ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಜಾಸ್ತಿ ರಿವೀಲ್ ಆಗಿರುತ್ತೆ ಅಲ್ಲಿ ಆ ಕ್ಯಾರೆಕ್ಟರ್. ಅಂದ್ರೆ ಈಕ್ವಲ್ ಕ್ಯಾರೆಕ್ಟರ್ನೇ ಎಲ್ಲ ಎಲ್ಲರೂ ಈಕ್ವಲ್ ಆಗಿ ರಿವೀಲ್ ಆಗಿದ್ದಾರೆ, ಬಟ್ ಅವ್ರವ್ರ ಪಾರ್ಟ್ ಆಫ್ ವರ್ಕ್ ಏನಿದೆ ಅದ್ಭುತವಾಗಿದೆ ಅಷ್ಟೇ. ಅಂದ್ರೆ ಆ ಕ್ಯಾರೆಕ್ಟರ್ ಜಾಸ್ತಿ ಕನ್ಫ್ಯೂಷನ್ಸ್ ಬರಲ್ಲ, ಕನ್ಫ್ಯೂಷನ್ ಇಲ್ದಾಗ ಓ ಇಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದೆ. ನನ್ ಕ್ಯಾರೆಕ್ಟರ್ ತುಂಬಾ ಕನ್ಫ್ಯೂಷನ್ಸ್ ಬರುತ್ತೆ, ಏನಂದ್ರೆ ಇವನ್ ಎಕ್ಸ್ ಇವನ್ ವೈನಾ ಇವನ್ ಜೆಡ್ ಇವನ್ ಹೀರೋನಾ ಇವನ್ ವಿಲನ್ನ ಇವನ್ ಆರ್ಟಿಸ್ಟಾ
ಇಲ್ಲೊಂದು ಸಿನಿಮಾದವನೇ ಅಲ್ವಾ, ಏನೇನೋ ಡೌಟ್ಸ್ ಬರುತ್ತೆ, ಕ್ಯಾರೆಕ್ಟರ್ ಎಲಿವೇಷನ್ಸ್ ಹತ್ರ ಹೋಗುತ್ತೆ. ಇಂಟರ್ವಲ್ ಬಂದಾಗ ಒಂಥರ ಅನ್ಸುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂಥರ ಅನ್ಸುತ್ತೆ, ಕ್ಲೈಮ್ಯಾಕ್ಸ್ ಆದ್ಮೇಲೆ ಇನ್ನೊಂದು ಮಜಾ ಇದೆ ಸಿನಿಮಾದಲ್ಲಿ. ನನಗೆ ಮಾಡ್ತಾರೆ ಪಾರ್ಟ್ ಟೂ, ಅದು ನೋಡೋಣ. ಇದು ಗೆದ್ದರೆ ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್, ಅದ್ರ ಮೇಲೆ ಡಿಪೆಂಡ್. ಯಾಕೆಂದ್ರೆ ಪಾರ್ಟ್ ಟೂ ಮಾಡಿದ್ರೆ ಇದಕ್ಕಿಂತನೂ ತುಂಬಾ ಅದ್ಭುತವಾಗಿರುತ್ತೆ. ಅದು ಟೋಟಲ್ ಆಗಿ ಈ ಡ್ರಗ್ಸ್ ಮಾಫಿಯಾ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು. ಡ್ರಗ್ಸ್ ಅಂತಂದ್ರೆ ಗಾಂಜಾ ಅಫೀಮು ಆ ತರ ಡ್ರಗ್ಸ್ ಅಲ್ಲ, ಆ ತರ ಎಲ್ಲಾ ಸಿನಿಮಾಗಳು ತುಂಬಾ ಸಿನಿಮಾಗಳಲ್ಲಿ ಅದೆಲ್ಲ ಬಂದ್ಬಿಟ್ಟಿದೆ. ಆ ತರ ಡ್ರಗ್ಸ್ ಫಾರ್ಮಾಸ್ಯುಟಿಕಲ್ ಡ್ರಗ್ಸ್ ಯಾವ ರೀತಿ ನಮ್ಮನ್ನ ಬಳಸ್ಕೊಳ್ತಾ ಇದೆ ಜನಗಳ, ಅಂದ್ರೆ ಇಡೀ ಪ್ರಪಂಚನ ಹೆಂಗ್ ಬಳಸ್ಕೊತಾ ಇದೆ, ಪ್ರಪಂಚದಲ್ಲಿರೋ ಜನ ಹೆಂಗ್ ಬಳಸ್ಕೊತಾ ಇದೆ ಅನ್ನೋದನ್ನ ಒಂದು ಸಣ್ಣದಾಗಿ ಅದರಲ್ಲಿ ತೋರಿಸ್ಬೋದು. ನಾನು ಸಣ್ಣದಾಗಿ ಅಂತಂದ್ರೆ ಓ ಈ ತರ ಎಲ್ಲ ಇದೆಯಾ ಅನ್ನೋ ತರ ಜನ ಆಶೀರ್ವಾದ ಕೇಳೋ ತರ ತೋರಿಸ್ತೀನಿ ಸೆಕೆಂಡ್ ಪಾರ್ಟ್ ಅಲ್ಲಿ. ಸರ್ ಹೇಳಿ, ಅದಿತಿ ಪ್ರಭುದೇವ ಮೇಡಮ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗೆ? ಫ್ಯಾಂಟಾಸ್ಟಿಕ್. ನಾನು ಅದೇ ಮಾರ್ನಿಂಗ್ ಇಂದ ಎರಡು ಮೂರು ಕಡೆ ಇದು ಹೇಳಿದೆ. ಒಂದು ಸಿನಿಮಾ ಮಾಡ್ತೀವಿ ಹೀರೋ, ಫಾರ್ ಎಕ್ಸಾಂಪಲ್ ನಾನು ಹೀರೋ, ಅದಿತಿ ಅವ್ರು ಹೀರೋಯಿನ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಯಾರೇ ಹೀರೋ ಹೀರೋಯಿನ್ ಮಾಡಿದ್ರು, ದೇ ಗೆಟ್ ಟು ಸಿ ಓನ್ಲಿ ಒನ್ ಸೈಡ್ ಆಫ್ ಇಂಟ್ರಾಕ್ಷನ್. ಅಂದ್ರೆ ಒಂದು ಒಳ್ಳೆ ಫೇಸ್ ಇರುತ್ತೆ, ಒಂದು ಲವರ್ಸ್ ತರ ಇರುತ್ತೆ, ಇಲ್ಲ ಅಟ್ ಮ್ಯಾಕ್ಸ್ ಒಂದು ರೊಮ್ಯಾಂಟಿಕ್ ಸೀನ್ಸ್ ಇರುತ್ತೆ, ಸಾಂಗ್ ಇರುತ್ತೆ, ಏನೋ ಸಣ್ಣ ಪುಟ್ಟ ಚೇಷ್ಟೆಗಳಿರುತ್ತೆ. ಈ ತರ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಸಾಂಗ್ ಬರುತ್ತೆ, ಡ್ಯುಯೆಟ್ ಸಾಂಗ್ಸ್ ಬರುತ್ತೆ, ಫೈಟ್ ಬರುತ್ತೆ, ಅದಲ್ಲದೆ ಎಮೋಷನಲ್ ಎಲಿಮೆಂಟ್ಸ್ ಬರುತ್ತೆ. ಹೌದು ಸರ್, ಎಮೋಷನಲ್ ಎಲ್ಲ ಸಿನಿಮಾದಲ್ಲೂ ಒಂದೊಂದು ಫೈಟ್ ಇದೆಯಾ, ಯಾವ ಹೀರೋ ಹೀರೋಯಿನ್ ಫೈಟ್ ಮಾಡೋದು? ನಾನು ಮೇಕಿಂಗ್ ವಿಡಿಯೋ ಅದನ್ನ ಕೇಳಬೇಕು ಅನ್ಕೊಂಡೆ. ರವಿ ವರ್ಮಾ ಸರ್ ಒಂದು ರೋಪ್ ಸ್ಟಂಟ್ಸ್ ಎಲ್ಲ ಮಾಡಿಸ್ತಾ ಇದ್ರು ಮ್ಯಾಮ್ಗೆ ಮತ್ತೆ ಇವ್ರಿಗೆ. ಹೌದು ಹೌದು ಹೌದು. ನಾನು ನೋಡ್ತಿದ್ದೆ ಏನು ಹೀರೋ ಹೀರೋಯಿನ್ ಫೈಟ್, ಈ ರೇಂಜ್ ಫೈಟ್ ಆಡ್ತಾವ್ರಲ್ಲ. ಕತೆ ಕೇಳಿದೆ ಅದನ್ನ. ಈಗ ಯಾರೋ ಒಬ್ಬ ಕತೆಯಲ್ಲಿ ಏನೋ ಮಾಡಿದಾನೆ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಹೊಡಿಬಿಟ್ಟಲ್ಲ ಇದು ಕೇಳಿದೆ. ಆದ್ರೆ ಅದು ಹೆಂಗ್, ಅದು ಕಂಪೋಸಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ರಿಸರ್ಚ್ ಮಾಡಿ ಮಾಡಿದಂತ ಫೈಟ್ ಅದು. ಯಾಕೆಂದ್ರೆ ಈಗ ನಾನು ಒಂದು ಹುಡುಗಿಗೆ ಹೊಡಿಯೋದು ಸರಿನಾ, ನಾನು ಒಂದು ಹುಡುಗಿ ಜೊತೆ ಫೈಟ್ ಮಾಡೋದು ಸರಿನಾ ಅನ್ನೋ ಪ್ರಶ್ನೆ ಬರಬಾರ್ದು. ಫೈಟ್ ಮಾಡಿದ್ರು ಹೆಂಗ್ ಮಾಡ್ತೀನಿ, ಈಗ ಅವಳಿಗೂ ನನಗೂ ಏನೋ ಎಮೋಷನಲ್ ಇರ್ಬೋದು, ಏನೋ ಎಕ್ಸ್ಪ್ಯಾಕ್ಟರ್ ಇರ್ಬೋದು, ಅಥವಾ ನಾನು ತಪ್ಪು ಮಾಡಿರ್ಬೋದು, ನಾನು ತಪ್ಪು ಮಾಡಿಲ್ದಿರ್ಬೋದು, ನನ್ನ ಸಂಬಂಧನೇ ಇಲ್ದಿರ್ಬೋದು, ಅವಳಿಗೆ ಗೊತ್ತಿಲ್ಲ. ಆ ಎಮೋಷನಲ್ ಅಟ್ಯಾಕ್ ಹೊಡಿಬೇಕು ಅಂತ ಅನ್ಸುತ್ತೆ, ಆದ್ರೆ ತಡಿಬೇಕು, ತಡೆದು ಫೈಟ್ ಆಡಬೇಕು. ಇದು ಇಟ್ ವಾಸ್ ಮೋರ್ ಆಫ್ ಎ ಮೆಂಟಲ್ ವರ್ಕ್ ದ್ಯಾನ್ ಫಿಸಿಕಲ್. ಸರ್ ಹೇಳೋರು ಪವನ್ 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 ಚೂರು ಅಲ್ಲೇ ಕಂಟ್ರೋಲ್ ಮಾಡಿ, ಕಂಟ್ರೋಲ್ ಮಾಡಿ, ಕಂಟ್ರೋಲ್ ಮಾಡಿ, ಅಗ್ರೆಸಿವ್ನೆಸ್ ಬೇಡ, ಅದು ಅದಿತಿ ಅಗ್ರೆಸಿವ್ ಮಾಡಿಬಿಡಿ. ಇನ್ಫ್ಯಾಕ್ಟ್ ಅತಿಥಿಗೆ ಹೇಳ್ತಾ ಇದ್ರು, ಅದಿತಿ ಹಿಡ್ಕೊಂಡು ಹೊಡಿರಿ ಹೊಡಿರಿ ಹೊಡಿರಿ. ಬಿಕಾಸ್ ಆರಡಿ ಇರೋನ್ಗೆ ಮನುಷ್ಯನ್ಗೆ ಒಂದು ಹುಡುಗಿ ಹೊಡಿಬೇಕಂದ್ರೆ ಶಿ ನೀಡ್ಸ್ ಒನ್ 10x ಮೋರ್ ಮಾಡ್ಬೇಕು. ಸೊ ಈ ತರ ನಾನು ಅದಿತಿ ಸರ್ ಎಲ್ಲ ಕೂತು, ರವಿ ವರ್ಮ ಅವರೆಲ್ಲ ಕೂತು ವರ್ಕ್ ಮಾಡಿ ಮಾಡಿದಂತ ಫೈಟ್ ಅದು. ತುಂಬಾ ಮಸ ಆಗಿದೆ ಫೈಟ್ ಅದು. ಅದನ್ನ ನನಗೆ ಹೇಳಿದ್ರೆ ಕಮ್ಮಿ ಅನ್ಸ್ಬಿಡುತ್ತೆ. ನೀವು ಆ ಶಾರ್ಟ್ಸ್ ಗಳು ನೋಡ್ಬೇಕು, ಎಲ್ಲ ಬೇರೆ ಲೆವೆಲ್ ಅಲ್ಲಿ ತೆಗ್ದಿರೋದು. ಟಾಟಾ ಸ್ಟೀಲ್ಸ್ ಅಲ್ಲಿ ಮಾಡಿದ್ದ ಫ್ಯಾಂಟಾಸ್ಟಿಕ್ ಲೊಕೇಶನ್, ಫ್ಯಾಂಟಾಸ್ಟಿಕ್ ವರ್ಕ್. ಅದು ಫಸ್ಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಆ ತರ ಫೈಟ್ ನ ಡಿಸೈನ್ ಮಾಡೋದೇ ಅಪರೂಪ. ಅದು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಅದ್ರಲ್ಲಿ ವರ್ಕ್ ಮಾಡಿದಂತ ರವಿ ವರ್ಮ ಸರ್ ಆಗ್ಬೋದು, ಅದಿತಿ ಅವರಾಗ್ಬೋದು, ಫ್ಯಾಂಟಾಸ್ಟಿಕ್ ವರ್ಕ್, ನೋ ಡೌಟ್ಸ್. ಒಂದು ಡಿಫ್ರೆಂಟ್ ಫೈಟ್ ಅದು ನಮ್ಮ ಇಂಡಸ್ಟ್ರಿಲಿ, ಜನ ಹೆಂಗ್ ತಗೋತಾರ ನೋಡ್ಬೇಕು. ಸರ್ ನೀವ್ ಹೇಳಿ ಸರ್ ಆ ಫೈಟ್ ಬಗ್ಗೆ ಇನ್ನೊಂದು ಚೂರು, ಯಾಕಂದ್ರೆ ಇವ್ರು ಹೇಳ್ದಾಗೆ ಹೀರೋ ಹೀರೋಯಿನ್ ಈ ರೇಂಜ್ ಫೈಟ್ ಆಡೋದು ಕನ್ನಡ ಇಂಡಸ್ಟ್ರಿಲಿ ನಡೆಯಲ್ಲ. ಸೊ ಅದು ಅದೊಂದು ಚಾಲೆಂಜಿಂಗ್ ಅನ್ಸುತ್ತೆ ನಿಮ್ಗೆ? ಯಾಕೆಂದ್ರೆ ಅದಿತಿ ಮೇಡಮ್ನ ಒಂದು ಹೋಮ್ಲಿ ಆಗಿ ನೋಡಿದೀವಿ, ಇದೆಷ್ಟು ಡಿಫ್ರೆಂಟ್ ಆಗಿತ್ತು ಅಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಲವರ್ ಅವರು ಕಾಲೇಜಲ್ಲಿ ಲವ್ ಮಾಡಿದಂತ ಒಂದು ಒಳ್ಳೆ ಲವರ್ ಅವರು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲವರ್ ಲವ್ ಮುಖ್ಯನ ಕರ್ತವ್ಯ ಮುಖ್ಯನ ಅಂತ ಬಂದಾಗ ಕರ್ತವ್ಯ ಇಂಪಾರ್ಟೆಂಟ್ ಆಗುತ್ತೆ. ಕರ್ತವ್ಯ ತುಂಬಾನೇ ಅಲ್ಲಿ ಮಾನ್ಯತೆ ಪಡ್ಕೊಳ್ಳುತ್ತೆ. ಹಂಗಾಗಿ ಅವರಿಬ್ಬರ ಮಧ್ಯೆ ಫೈಟ್ ಆಗುತ್ತೆ. ಅವರು ಕರ್ತವ್ಯಕ್ಕೋಸ್ಕರ ಫೈಟ್ ಮಾಡ್ತಾರೆ, ಇವರು ಲವ್ಗೋಸ್ಕರ ಫೈಟ್ ಮಾಡ್ತಾರೆ. ಅವ್ರ ಕರ್ತವ್ಯನ ಬಿಟ್ಕೊಡಕ್ಕಾಗಲ್ಲ, ಇವರು ಲವ್ನ ಇದ್ ಮಾಡಕ್ಕಾಗಲ್ಲ, ಏಟ್ ಮಾಡಕ್ಕಾಗಲ್ಲ, ಪ್ರೀತಿಯನ್ನ ಕರ್ತವ್ಯ ಅಂತಂದಿರುತ್ತೆ. ಈಗ ನಾನು ಪ್ರೀತಿಯಲ್ಲಿ ಇರೋದ್ರಿಂದ ನಾನು ನನ್ಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹೌದೌದು. ಕರ್ತವ್ಯ ಅಂತ ಬಂದ್ರೆ ಕರ್ತವ್ಯ ಮಾಡ್ತೇನೆ ಹೊಡೆದಾಗ್ತೀನಿ. ಪ್ರೀತಿ ಅಂತ ಬಂದಾಗ
ಅವಳು ನೋವಾಗ್ಬಾರ್ದು. ಎಲ್ಲೋ ಬೀಟ್ದಿ ಅವ್ಳು ಚುಚ್ಕೊಂಡು ಸಾಯ್ತಾಳೆ ಅಂದ್ರೆ ನಾನೇ ತಳ್ಳಿದ್ರು, ನಾನೇ ಹೋಗಿ ಇಡಿಬೇಕಾಗುತ್ತೆ. ದಟ್ ಈಸ್ ಲವ್. ಅದನ್ನ ಫೈಟ್ ಅಲ್ಲಿ ಪ್ರೆಸೆಂಟ್ ಮಾಡೋದಂತಂದ್ರೆ ಫೈಟು ಮಾಡಿ ಲವ್ ಲವ್ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ, ನನಗೂ ಅದು ಹೇಳಿದಾಗ ಅರ್ಥ ಆಗ್ಲಿಲ್ಲ. ಅದಕ್ಕೂ ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ನಾನು ಸರ್. ಸಿ ಎಲ್ಲ ಡಿಸ್ಕಸ್ ಮಾಡಿದೀವಿ. ಯಾರು ನಂದೊಂದು ಪಾಲಿಸಿ ಇದೆ, ಯಾವಾಗ್ಲೂ ಅಷ್ಟೇ ಸೆಟ್ಗೆ ಹೋಗಿ ಅದು ಇದು ಮಾತಾಡಬಾರದು. ಸೆಟ್ಗೆ ಹೋಗಿ ಮುಂಚೆ ಎಲ್ಲ ಕ್ಲಾರಿಟಿ ಬಂದ್ಬಿಡ್ಬೇಕು. ಸೆಟ್ ಅಲ್ಲಿ ನಾವ್ ಯಾರ ಹತ್ರನು ಮಾತಾಡಲ್ಲ. ಫೈಟ್ ಮಾಸ್ಟರ್ ಏನ್ ಹೇಳ್ತಾರೆ, ಡೈರೆಕ್ಟರ್ ಏನ್ ಹೇಳ್ತಾರೆ ಕೇಳ್ತೀವಿ, ಮಾಡ್ಕೋತೀವಿ, ಬ್ಯಾಕಪ್ ಅಂತ ಹೇಳದ್ಮೇಲೆ ಯಾರ ಕಣ್ಗೂ ಕಾಣಿಸ್ಕೊಳಲ್ಲ. ಆತರ ಪಾಲಿಸಿ ನಮ್ದು. ಸೊ ನಾನು ತುಂಬಾ ಕೆತ್ತಿ ಕೆತ್ತಿ ಸರ್ನ ಕೇಳೋದು ಅಂತ ಅದೆಲ್ಲ. ಸರ್ ಈಗ ಓಕೆ, ಒಂದ್ ಸಣ್ಣದ ಒಂದು ರಾಪಿಡ್ ಫೈರ್ ತರ ರೌಂಡ್, ಒಂದು ಸ್ಟಾರ್ ನಟರ ಹೆಸರು ಹೇಳ್ತೀನಿ, ನಿಮ್ಗೆ ಒಂದ್ ವರ್ಡ್ ಅಲ್ಲಿ ಅವ್ರ ಬಗ್ಗೆ ಒಪಿನಿಯನ್ ಹೇಳ್ಬೋದು. ಫಸ್ಟ್ ಇವ್ರನ್ನ ಕೇಳ್ಬಿಡಿ, ದೊಡ್ಡವ್ರನ್ನ. ಓ, ಒಂದು ಹೆಸರಿಗೆ ಇಬ್ರು ಆನ್ಸರ್ ಮಾಡಿ. ಸರ್ ಫಸ್ಟ್ ಶಿವಣ್ಣ. ಶಿವಣ್ಣ ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ, ಬಟ್ ತುಂಬಾ ಒಳ್ಳೆ ವ್ಯಕ್ತಿ. ನಾನು ಅವ್ರನ್ನ ಶೂಟಿಂಗ್ ಟೈಮಲ್ಲಿ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ ಅಷ್ಟೇ. ಬಟ್ ಯೂಶುವಲ್ ಆಗಿ ಬೇರೆ ತುಂಬ ಆರ್ಟಿಸ್ಟ್ಗಳು ಅವರ ಸ್ಪಾಟಿಂದ ಲೊಕೇಶನ್ಗೆ ಅಂದರೆ ಶೂಟಿಂಗ್ ಕ್ಯಾಮ್ರಾ ಹತ್ರ ನಡ್ಕೊಂಡು ಬರಬೇಕಾದ್ರೆ ತುಂಬ ಜನ ಆರ್ಟಿಸ್ಟ್ಗಳು ಹಿಂಗೆ ತಲೆ ಬಗ್ಗಿಸ್ಕೊಂಡು ಇಲ್ಲ ಪಕ್ಕದಲ್ಲಿ ಫ್ರೆಂಡ್ಸ್ ಇದ್ರೆ ಇವರು ಅವ್ರ ಅಸಿಸ್ಟೆಂಟ್ಸ್ ಇದ್ರೆ ಅವ್ರ ಸೀನ್ ಮಾತಾಡ್ಕೊಂಡು ಬರ್ತಾರೆ. ನಾನು ಶಿವಣ್ಣ ಮತ್ತು ಪುನೀತ್ ಸರ್ ಹತ್ರ ಅದನ್ನು ನೋಡಲಿಲ್ಲ. ಅವರು ಅಕ್ಕಪಕ್ಕದಲ್ಲಿ ಆಡಿಯನ್ಸ್ ಯಾರು ಇದ್ರೆ ಅಂದರೆ ಶೂಟಿಂಗ್ ನೋಡೋಕೆ ಬಂದಿರೋರು ಯಾರು ಎಲ್ಲರೂ ನೋಡಿಕೊಂಡು ಅಬ್ಸರ್ವ್ ಮಾಡ್ಕೊಂಡೇ ಹಿಂಗೆ ಬರ್ತಾರೆ. ಅದಂತೂ ನನಗೆ ತುಂಬ ಇಷ್ಟ, ತುಂಬ ಇಷ್ಟಪಟ್ಟಿದ್ರು. ಅವರಿಬ್ಬರಲ್ಲಿ ನೋಡಿದ್ದು ನಾನು ಅದನ್ನು, ನನಗೆ ಅದೊಂದು ತುಂಬ ಇಷ್ಟ. ಶಿವಣ್ಣ ಅಂದರೆ ಏನು ಹೇಳೋದು, ಈಸ್ ಅ ಲೀಡರ್, ನಮ್ಮ ಕನ್ನಡ ಇಂಡಸ್ಟ್ರಿ ಲೀಡರ್ ಅಂತ ಹೇಳ್ಬೋದು. ಯಾಕೆಂದರೆ ಹಿ ಹ್ಯಾಸ್ ಆಲ್ ದ ಕ್ವಾಲಿಟೀಸ್ ಆ್ಯಂಡ್ ಅವ್ರನ್ನ ನೋಡಿದ್ರೇ ಯಾರಿಗೆ ಆದರೂ ಫಸ್ಟ್ ಬರೋದು ಎಲ್ಲಿಂದ ಬರುತ್ತೆ ಇವ್ರಿಗೆ ಎನರ್ಜಿ ಎಲ್ಲಿಂದ. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾ ಕೂಡ ವಿಶ್ ಮಾಡಿದ್ರು ಶಿವಣ್ಣ ಅವರು, ತುಂಬ ಇಷ್ಟಪಟ್ಟಿದ್ರು ನಮ್ಮ ವರ್ಕ್ನ. ಅವರು ವಿಡಿಯೋ ಬೈಟ್ ಕೂಡ ಹಾಕಿದ್ರು. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಗೆಲ್ಲ ಹೊಸಬ್ರ ಮೇಲೆ ಎಲ್ಲ ಸಿನಿಮಾ ಮೇಲೆ ಇರಲಿ. ಆ್ಯಂಡ್ ನಿಮ್ಮಲ್ಲಿರೋ ಎನರ್ಜಿನ ನಮ್ಗೆಲ್ಲ ಒಂಚೂರು ಹಂಚಿ, ನಿಮ್ಮನ್ನು ನೋಡಿ ಕಲಿಯೋದು ತುಂಬ ಇದೆ ಸರ್. ಸುದೀಪ್ ಸರ್. ಸುದೀಪ್ ಸರ್ನು ಒಂಥರ ವಿಷ್ಣುವರ್ಧನ್ ಇದ್ದಂಗೆ. ಆ ಟೈಮಲ್ಲಿ ವಿಷ್ಣುವರ್ಧನ್ ಯಾವ ಥರ ಇದ್ರು, ಅವರ ಒಂದು ಅವ್ರನ್ನ ಫಾಲೋ ವಿಷ್ಣುವರ್ಧನ್ ನಾನು ತುಂಬ ಇಷ್ಟಪಡ್ತಾ ಇದ್ದೆ. ಆಗ ಅವ್ರನ್ನ ನೋಡ್ದಂಗೆ ಆಗುತ್ತೆ ಅವ್ರು ನೋಡುತ್ತೆ. ನನಗೆ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಿ ಈಸ್ ಎ ಸ್ಟೈಲ್ ಕಿಂಗ್ ನಮ್ಮ ಇಂಡಸ್ಟ್ರಿಲಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯ ನಮ್ಮನ್ನ ಇಂಡಸ್ಟ್ರಿನ ಬೇರೆ ಕಡೆ ರೆಪ್ರೆಸೆಂಟ್ ಮಾಡಿರೋದ್ರಲ್ಲಿ ಮೊದಲಿಗರು ಅವರು. ಯಾಕೆಂದ್ರೆ ತುಂಬ ಒಳ್ಳೆ ನೇಮ್ ತಂದ್ಕೊಟ್ರು ನಮ್ಮ ಕನ್ನಡ ಮಾರ್ಕೆಟ್ಗೆ. ಆ್ಯಂಡ್ ಅವ್ರ ಸ್ಟೈಲ್, ಅವರ ಒಂದು ವಾಯ್ಸ್ ಬಹಳ ಇದೆ ಅವರಿಂದ ಕಲಿಯುವಂಥದ್ದು. ಅಪ್ಪು ಸರ್ ಆಗ್ಲೇ ಒಂದ್ಸಲ ಒಂದು ಹೇಳಿದ್ರು. ಅಪ್ಪು ಸರ್ ಅಂದ್ರೆ ಈಸ್ ಲೈಕ್ ಗಾಡ್ ಆಫ್ ನಮ್ಮ ಕನ್ನಡ ಸಿನಿಮಾ. ಯಾಕೆಂದ್ರೆ ನಾನು ಆಗ್ಲೇ ಬೇರೆ ಇಂಟರ್ವ್ಯೂ ಶೇರ್ ಮಾಡ್ಕೋತಿದ್ದೆ, ಅವ್ರನ್ನ ಭೇಟಿ ಆಗಿದ್ದು. ಇಟ್ ವಾಸ್ ಎ ವೆರಿ ಬಿಗ್ ಎಪಿಸೋಡ್. ಅವ್ರನ್ನೊಂದ್ಸತಿ ಭೇಟಿ ಆಗುವ ಅವಕಾಶ ಸಿಕ್ಕಿ ಇಂಟ್ರಾಕ್ಟ್ ಮಾಡಿದ್ದೆ. ಒಂಥರ ದೇವತಾ ಮನುಷ್ಯ ಇದ್ದಂಗೆ. ನಾನು ಅವ್ರಿಗೆ ಪರಿಚಯ ಇರಲಿಲ್ಲ, ದಟ್ ವಾಸ್ ಎ ಫಸ್ಟ್ ಮೀಟಿಂಗ್. ಆದರೂ ಒಂದು 10 ವರ್ಷ ಪರಿಚಯ. ನನ್ನ ಚಿಕ್ಕ ವಯಸ್ಸಿಂದ ನೋಡಿ ಮಾತಾಡೋ ರೀತಿ ಮಾತಾಡಿಸಿ ಆ ಕಂಫರ್ಟ್ ಝೋನಲ್ಲಿ ಮಾತಾಡಿದ್ರು ನನ್ನ ಜೊತೆ. ಸೊ ಅವರಿಂದ ನಾನು ಏನು ಕಲಿಯೋದಂತಂದ್ರೆ, ಈವನ್ ಇಫ್ ಯು ಡೋಂಟ್ ನೋ ಸಂಬಡಿ, ಮೇಕ್ ದಮ್ ಫೀಲ್ ಕಂಫರ್ಟಬಲ್. ಸೊ ದಟ್ ಈಸ್ ದ ಬೆಸ್ಟ್ ರೆಸ್ಪೆಕ್ಟ್ ಯು ಕ್ಯಾನ್ ಗಿವ್ ಟು ಎನಿ ಒನ್. ಅದು ಅಪ್ಪು ಸರಿಂದ ನಾನು ಅವತ್ತೇ ಕಲ್ತ್ಕೊಂಡೆ. ಎಂದಂತ ದೊಡ್ಡ ಸ್ಟಾರ್, ನಾನು ಇನ್ನೂ ಫಸ್ಟ್ ಸಿನಿಮಾ ರಿಲೀಸ್ ಆಗದಿದ್ರು ನನಗೆ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಸೊ ನಾನು ಅವತ್ತಿಂದ ಯಾರೇ ಸಿಕ್ಕಿದ್ರು ಅಪ್ಪು ಸರ್ನ ನೆನಪಿಸ್ಕೊಂಡಾಗೆಲ್ಲ ನಾನು ಯಾರೇ ಎದುರಿಸ್ಕೊಂಬಂತ ತುಂಬ ಗೌರವ ಕೊಡೋಕೆ ಇಷ್ಟಪಡ್ತೀನಿ. ತುಂಬಾ ಕಂಫರ್ಟ್ ಝೋನ್ ಏನ್ ಹೇಳಿದ್ರಲ್ಲ, ಇದನ್ನ ಎಕ್ಸಾಕ್ಟ್ ಆಗಿ ನವೀನ್ ಶಂಕರ್ ಸರ್ ಹೇಳಿದ್ರು. ಓಕೆ, ಇದೇ ತರನೇ ಅವರು ಫಸ್ಟ್ ಟೈಮ್ ಒಂದ್ಸಲ ಮೀಟ್ ಆಗಿದ್ರು ಅಂತ. ಅದಾದ್ಮೇಲೆ ಮತ್ತೆ ಇದೇ ತರ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ. ಗದ್ದೆ ಬೈಲ್ನಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಚಾಪೆ ಹಾಕೊಂಡು ಕುತ್ಕೊಳ್ತಾ ಇದ್ವಿ. ಅವಾಗೆಲ್ಲ ಜಾಸ್ತಿ ಚೇರ್ ಯೂಸ್ ಮಾಡ್ತಿರ್ಲಿಲ್ಲ. ಚೇರ್ ಯೂಸ್ ಮಾಡಿದ್ರೆ ಕುತ್ಕೊತಿರ್ಲಿಲ್ಲ ಚೇರ್ ಮೇಲೆ ಅವರು. ಆ ಕೆಳಗಡೆ ಆ ಚಾಪೆ ಮೇಲೆ ಬಂದು ಕುತ್ಕೊಡ್ತಾ ಇದ್ರು, ಆಮೇಲೆ ಆ ಕಣ್ಣು ಹೋಗಿ ಹಂಗೆ ಮಲ್ಕೊಬಿಡ್ತಾ ಇದ್ರು. ಅದನ್ನೆಲ್ಲ ಮರೆಯೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಸರ್ ಒತ್ತಿ ಸರ್ ಅಂತ ನನ್ನನ್ನು ತಳ್ಬಿಟ್ಟು ಹಾಗೆ ಮಲ್ಕೊಬಿಡ್ತಾ ಇದ್ರು. ಆ ನೆಲದ ಮೇಲೆ ಮಲ್ಕೊಬಿಡ್ತಾ ಇದ್ರು ಅವರು. ಅಷ್ಟು ಸಿಂಪಲ್ ಮಾತ್ರ ಅವರು. ಅದಾದ್ಮೇಲೆ ತುಂಬ ಸಲ ಮೀಟ್ ಮಾಡಿದ್ದೀನಿ ಅವರು. ಆ ಮೀಟ್ ಅವ್ರು ಬೆಳೆದ್ಮೇಲೆ ನಾನು ತುಂಬ ಸಲ ಮೀಟ್ ಮಾಡಿ 2-3 ಸಲ ಮೀಟ್ ಮಾಡಿದ್ದೀನಿ, ಮನೆಗೂ ಹೋಗಿದ್ದೀನಿ. ಸೊ ಅವರು ತುಂಬ ಚೆನ್ನಾಗಿ ಒಳಗಡೆ ಕರೆದು ಕೂರಿಸ್ಕೊಂಡು ನಾನು ಮತ್ತು ನಮ್ಮ ನಮ್ಮ ಪ್ರೀತಿ ರಾಮ್ ಡೈರೆಕ್ಟ್ರು ಇಬ್ಬರು ಹೋದಾಗ
ಆ ಟೈಮಲ್ಲಿ ಯಾವ ತರ ನಮ್ಮ ಪ್ರೀತಿರಾಮ್ ಶೂಟಿಂಗ್ ಟೈಮಲ್ಲಿ ಯಾವ ತರ ನಡ್ಕೊಳ್ಳೋದ ನಮ್ಮನ್ನ ಪ್ರೀತಿಸ್ತಾ ಇದ್ರು ಅದೇ ರೀತಿನೇ ನಮಗೆ ನನಗಂತೂ ಅದಂತೂ ಮರೆಯೋಕೆ ಆಗಲ್ಲ. ತುಂಬ ಒಳ್ಳೆ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ತಾರೆ, ಖುಷಿ. ನನ್ನಂತೂ ಅವರಂದ್ರೆ ತುಂಬ ಪ್ರೀತಿ ಜಾಸ್ತಿ. ನನಗೆ ಡಿವೋರ್ಸ್ ಅಂತಂದ್ರೆ ನಾನು ಮೈಸೂರು, ನಮ್ಮ ನೇಟಿವ್ ಎಲ್ಲ ಮೈಸೂರು, ದರ್ಶನ್ ಸರ್ ಮೈಸೂರು. ಈವನ್ ದರ್ಶನ್ ಸರ್ ಫ್ಯಾಮಿಲಿಗೂ ನಮ್ದು ಒಡನಾಟ ಇದೆ, ನಮ್ಮ ತಂದೆಗೆ ಎಲ್ಲ ಸ್ವಲ್ಪ ಒಡನಾಟ ಇದೆ. ನನಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ, ಬಟ್ ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್. ನಾನು ಎಷ್ಟೋ ಸತಿ ದರ್ಶನ್ ಸರ್ ಬಗ್ಗೆ ನಮ್ಮ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ ಅವರಲ್ಲಿ ಹೆಂಗ್ ಹ್ಯಾಂಡಲ್ ಮಾಡ್ತಾರ ಸ್ಟಾರ್ಡಮ್ನ, ಹೆಂಗ್ ಹ್ಯಾಂಡಲ್ ಮಾಡ್ತಾರ ಪ್ರೆಷರ್ನ, ಎಷ್ಟು ಜನ ಫ್ಯಾನ್ಸ್, ನೀವ್ ಯಾವ ಮೂಲೆಗೆ ಹೋಗಿ ಸರ್, ಯಾವ್ದೇ ಮೂಲೆಗೆ ಹೋಗಿ ಕರ್ನಾಟಕದಲ್ಲಿ ಅವ್ರ ಹೆಸರು ಗೊತ್ತಿಲ್ಲದ ವ್ಯಕ್ತಿ ಇಲ್ಲ. ಸೊ ಆ ತರ ಒಂಥರ ಕಿಂಗ್ ನಮ್ಮ ಫ್ಯಾನ್ಸ್ಗೆಲ್ಲ ಕಿಂಗ್. ನನಗೆ ಒಂದ್ ಡ್ರೀಮ್ ಇದೆ, ದರ್ಶನ್ ಸರ್ ಜೊತೆ ರಮ್ಯಾ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಂತ. ಐ ವಾಂಟ್ ಟು ಶೇರ್ ಮೈ ಅಪಿಯರೆನ್ಸ್ ವಿತ್ ದರ್ಶನ್ ಸರ್, ಬಿಕಾಸ್ ಆ ತರ ಆಕ್ಟರ್ನ ನಾನು ನೋಡಕ್ಕೆ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅವ್ರು ಇರೋ ಫ್ಯಾನ್ಸ್ ಹ್ಯೂಜ್ ಬ್ಲೆಸ್ಸಿಂಗ್. ಆಮೇಲೆ ಅವ್ರು ಮಾಡಿರೋ ಇಷ್ಟು ಸಿನಿಮಾಗಳಲ್ಲೂ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪ್ರೀತಿಯ ರಾಮನಲ್ಲಿ ಮಾಡಿರೋ ಯುನಿಕ್ ಪರ್ಫಾರ್ಮೆನ್ಸ್ ಎಲ್ಲೂ ಮಾಡಿಲ್ಲ, ಬಟ್ ಅದ್ಭುತ. ನಾವು ಅಲ್ಲೇನೆ ಫಿದಾ ಆಗ್ಬಿಟ್ವಿ ನಾವು. ಅವ್ರಿಗೆ ಆ ಟೈಮಲ್ಲಿ ಕಣ್ಣು ಎಲ್ಲ ಬರ್ತಾ ಇತ್ತು. ಅವರು ಚೆಕ್ ಮಾಡಿಸ್ಕೊಂಡು ಬರ್ತಾ ಇದ್ರು. ಅವ್ರು ಎಷ್ಟು ಸೆಕೆಂಡ್ ಅಷ್ಟೇನೆ, ಅಷ್ಟು ಸೆಕೆಂಡ್ ಅಷ್ಟು ನಿಮಿಷ ಮಾತ್ರ ಹಂಗ್ ಮಾಡಕ್ ಸಾಧ್ಯ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಸ್ಟಕ್ ಆಗ್ಬಿಡ್ತದೆ ಅಂತ ಹೇಳಿದ್ರಂತೆ. ಅದನ್ನ ದರ್ಶನ್ ಸರ್ ಹೇಳ್ತಾ ಇದ್ರು ಒಂದ್ಸಲ ಅಲ್ಲಿ ಸೆಟ್ಟಲ್ಲಿ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ಮರೆಯಕ್ ಆಗಲ್ಲ. ಬಟ್ ಅದಂತೂ ನನಗೆ ನನ್ನ ಲೈಫಲ್ಲಿ ಅದೊಂದು ಸಿನಿಮಾನ ಅದೊಂದು ಅವ್ರು ಮಾಡಿರೋ ಆಕ್ಟಿಂಗ್ ಮಾತ್ರ ಮರೆಯಕ್ಕೆ ಆಗಲ್ಲ. ತುಂಬಾ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮ್ ಕೊಟ್ಟಿದ್ದಾರೆ. ಯಶ್ ಅವ್ರನ್ನ ನಾನು ಎಲ್ಲ ಒಂದ್ ಕಡೆ ಒಂದ್ ಎರಡು ಸಲ ನೋಡಿದೀನಿ ಅಷ್ಟೇನೆ. ಬಟ್ ಒಳ್ಳೆ ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆನೂ ಪಳುವಂತ ಒಂದು ವ್ಯಕ್ತಿ, ದೊಡ್ಡ ಮನಸ್ಸು, ದೊಡ್ಡ ಯೋಚನೆ ಅಂತ ಇರುವಂತ ಒಂದು ಒಳ್ಳೆ ವ್ಯಕ್ತಿ. ಯಶ್ ಸರ್ ಅಂದ್ರೆ ಯೂಜ್ನೆಸ್ ಅವ್ರ ಅಂತ, ಏನೇ ಮಾಡಿದ್ರು ದೊಡ್ಡದಾಗಿ ಮಾಡ್ತಾರೆ. ಸೊ ಅವರಿಂದ ಕಲಿಬೇಕಾಗಿರೋದು ಏನಂತಂದ್ರೆ, ಡೋಂಟ್ ಡ್ರೀಮ್ ಸ್ಮಾಲ್, ಡ್ರೀಮ್ ಬಿಗ್. ನಾನು ಎಲ್ಲೆಲ್ಲಿ ನನ್ನ ಸ್ವಲ್ಪ ಆಲೋಚನೆಗಳು ನಮ್ಮ ಕೆಪಾಸಿಟಿ ಮೀರಿ ಹೋಗ್ತಿದೆ, ಈಗ ನಾವು ಒಂದು ಸೀನ್ ಮಾಡ್ಬೇಕಾಗ್ಬೋದು, ಏನೋ ಒಂದು ಎನಿ ಇದು ಕೆಲಸ ಮಾಡ್ಬೇಕಂದ್ರೆ ಯಶ್ ಸರ್ ಆಗ್ಲಿ ಪ್ರಶಾಂತ್ ನೀಲೋರ್ ಆಗ್ಲಿ ಅದನ್ನ ಡ್ರೀಮ್ ಮಾಡದೆ ಹೋಗಿದ್ದಿದ್ರೆ ಆಗ್ತಾ ಇರ್ಲಿಲ್ಲ. ಸೊ ದೊಡ್ಡ ಕನ್ಸ್ ಕಾಣ್ಬೇಕು ಅನ್ನೋದನ್ನ ಯಶ್ ಅವ್ರ ಆಗ್ಬೋದು, ಕೆ ಜಿ ಎಫ್ ಟೀಮ್ ಆಗ್ಬೋದು ತೋರಿಸಿದ್ದಾರೆ. ಸೊ ಇಟ್ ಈಸ್ ಅ ಬಿಗ್ಗೆಸ್ಟ್ ಲೆಸನ್ ದಟ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ಹಿಮ್. ಈಸ್ ಬಿಗ್ಗೆಸ್ಟ್ ಸ್ಟಾರ್ ಇವಾಗ ಆ ಡ್ರೀಮ್ ಮಾಡಿದ್ದಕ್ಕೆ. ಸೊ ಬಿಗ್ ಡ್ರೀಮ್ ಅಂದ್ರೆ ಯಶ್ ಸರ್ ಆತರ. ಸರ್ ನೀವು ಇವ್ರು ಹೇಳ್ದಾಗೆ ಸಿನಿಮಾದಲ್ಲಿ ಒಂದು ಎಕ್ಸ್ ಫ್ಯಾಕ್ಟರ್ ಇರುತ್ತೆ, ಆ ಎಕ್ಸ್ ಫ್ಯಾಕ್ಟರ್ 10x ಆಗಿ ಅಷ್ಟು ಸಕ್ಸಸ್ ನಿಮಗೆ ಬರಲಿ ಅಂತ ಕೇಳ್ಕೊತೀನಿ. ಅದಕ್ಕೂ ಮುಂಚೆ ಆಡಿಯನ್ಸ್ ಏನ್ ಹೇಳ್ತಾರೆ ಕೊನೆಯದಾಗಿ ಸಿನಿಮಾದ ಬಗ್ಗೆ? ಸಿನಿಮಾ ಚೆನ್ನಾಗಿ ಮಾಡಿದೀವಿ, ಪ್ರೊಡ್ಯೂಸರು ಈ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ಜನಗಳಿಗೆ ಇಷ್ಟ ಆಗೋ ಥರನೇ ನಾನು ಈ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂದರೆ ಬೈರಿ, ಚೆನ್ನಾಗಿದ್ರೆ ಪ್ರೋತ್ಸಾಹ ಕೊಡಿ, ಸಿಂಪಲ್. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದೊಂದು ಟಿಕೆಟ್ ಕೂಡ ನಮ್ಮ ಲೈಫ್ಗೆ ಮ್ಯಾಟರ್ ಆಗುತ್ತೆ. ಕಲಾವಿದರಿಗಾಗ್ಬೋದು, ಟೆಕ್ನಿಷಿಯನ್ಸ್ಗಾಗ್ಬೋದು, ಪ್ರೊಡ್ಯೂಸರ್ಸ್ಗಾಗ್ಬೋದು, ಎಲ್ಲ ಸಿನಿಮಾಗಳನ್ನ ನೋಡಿ, ಬೇರೆ ಭಾಷೆ ಸಿನಿಮಾಗಳು ನೋಡಿ, ನಿಮ್ಗೆ ಯಾವ್ಯಾವ ಸಿನಿಮಾ ಇಷ್ಟ ನೋಡಿ, ಕನ್ನಡ ಸಿನಿಮಾನ ಒಂದು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ನೋಡಿ. ಯಾಕೆಂತಂದ್ರೆ ತುಂಬಾ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ನೋಟಿಸ್ ಆಗದಿರಂಗೆ ಹೋಗ್ತಾ ಇರೋ ಉದಾಹರಣೆಗಳನ್ನ ನಾವು ನೋಡ್ತಾ ಇದೀವಿ. ನಾವು ಸಿನಿಮಾ ನೋಡಿದಾಗ ಥಿಯೇಟರ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ ಸಿನಿಮಾ, ಹಿಟ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಥಿಯೇಟರ್ ಆಗಿರಲ್ಲ. ಆ ತರ ಆಗ್ಬಾರ್ದು ಅಂತಂದ್ರೆ ನಮ್ಮ ಆಡಿಯನ್ಸ್ ಒಂಚೂರು ಇನ್ನೊಂದ್ಚೂರು ಅವರು ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಕಡೆ ಇನ್ನೊಂದ್ಚೂರು ಎಫರ್ಟ್ ಹಾಕಿ ಇನ್ನೊಂದ್ಚೂರು ಸ್ವಲ್ಪ ದುಡ್ಡು ಖರ್ಚು ಮಾಡಿ ನೋಡಿದ್ರೆ, ನಾ ಅಷ್ಟು ಜನ ಇಂಡಸ್ಟ್ರಿಗವರು, ನಮಗೆ ಇನ್ನ ದಾರಿಗಳು ಓಪನ್ ಆಗುತ್ತೆ. ಇನ್ನ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂತ ಸಿನಿಮಾ, ಇನ್ನ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ನಾವು ಜನ ಅವಕಾಶ ಕೊಟ್ಟಾಗ ಮಾತ್ರನೇ ನಾವು ಓಪನ್ ಆಗಕ್ ಸಾಧ್ಯ. ಅವಕಾಶ ಕ್ಲೋಸ್ ಆದಾಗ ವಿ ಕಾಂಟ್ ವರ್ಕ್. ಸೊ ಜನಗಳನ್ನ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಜಾಸ್ತಿ ಅವಕಾಶ ನಿಮ್ ಕಡೆಯಿಂದ ಕೊಡಿ. ಆಡಿಯನ್ಸ್ ಕೊಡ್ತಾರೆ ಅನ್ನೋ ಭರವಸೆ ನಿಮ್ಮ ಮುಖದಲ್ಲೇ ಕಾಣುತ್ತೆ, ಅದು ಕೂಡ ನಮ್ಮ ಒಂದು ಆಶಯ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆದಾಗ್ಲಿ, ಆದಷ್ಟು ಬೇಗ ನಾವು ಕೂಡ ನಿಮ್ಮ ಜೊತೆ ಸಿನಿಮಾ ನೋಡೋಕೆ ಕಾತರದಿಂದ ಕಾಯ್ತಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರಶ್ನೆಗಳು ಬಹಳ ಅದ್ಭುತವಾಗಿತ್ತು, ಸಂತೋಷ ಆಯ್ತು.
ನಿಮ್ಮ ಚಾನೆಲ್ಗೂ ಕೂಡ ಆಲ್ ದ ಬೆಸ್ಟ್. ಅಂಡ್ ನಿಮ್ಮ ಚಾನೆಲ್ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನ ಮೆಚ್ಚೋ ಅಂತ ಕಂಟೆಂಟ್ ಗಳನ್ನ ಮಾಡಿ ಅಂತ ಹೇಳ್ತಾ ಆಡಿಯನ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.